ನಿನ್ನ ಸೆಂಟ್ರ ನಮ್ಮ ಸೆಂಟ್ರ ಮಿಸ್ ಮಾಡ್ತೇವಲ್ಲ. ಎಲ್ರಿಗೂ 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 ನಮಸ್ಕಾರ 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 ನಮಸ್ಕಾರ. ಮೂರು ಸರಿ ಅದನ್ನು ನೆನಪಿಸ್ಕೊಂಡು ನನಗೆ ಗಣಪ ಬರ್ತಿದ್ದ ಕತೆ ಹೇಳಿದ್ದು ಕೃಷ್ಣ ಪ್ರಣಯ ಸಖಿ. ಏ ಚೆನ್ನಾಗಿದೆ ಗಣಪ ಅಂತಂದು ಯಾರು ಡೈರೆಕ್ಟ್ ಶ್ರೀನಿವಾಸ ಸೃಜನ ಇದರೊಳಗೆ ನಿನ್ನ ಕಡೆ ಅವ್ರಿಗೆ ಮಾಡಿ ಅವ್ರಿಗೆ ಲೀಡ್ ಇದು ಲಾರಿ ಗಟ್ಟಲೆ ಬ್ಲಡ್ ಬೇಕು ಇದನ್ನು ಗಣಪ ನಿನ್ನ ಕಡೆ ಮಾಡ್ತಾರೆ ಅಂತ ಅಂದ್ರೆ ಬಟ್ ಅವ್ರು ಸಂಪೂರ್ಣ ಲಾಜಿಕ್ಕು ಮತ್ತು ಮ್ಯಾಜಿಕ್ನ ಮಿಕ್ಸ್ ಮಾಡಿ ಮಾಡಿರೋಂಥ ಶ್ರೀನಿವಾಸ ರಾಜು ಸರ್ ಭಾಳ ಎಲ್ಲದಕ್ಕಿಂತ ನಮಗೆ ಕತೆ ಜೊತೆ ಯಾಕಂದರೆ ನಾವೆಲ್ಲರೂ ನಿಂತಿದ್ದೆ ಗಣಪಾಗ್ಬೋದು ನಾವು ಸಾಧು ಮಾಡಿದ್ದಾರೆ ಅವ್ರಿಗೆ ನಿಮಗೆ ಕತೆ ಅದು ದಂಡ ಪಳ್ಯ ಹೌದು ಸಾಧು ಸರ್ ಮಾಡಿದ್ದಾರೆ ನಾವೆಲ್ಲ ಮಾಡಿರಲಿಲ್ಲ ಇಲ್ಲ ಸರ್ ಮಾಡಿಲ್ವಾ ಜಿಟ್ಟು ನೋಡಿದಾರ ಬ್ಲಡ್ ನೋಡಿಲ್ಲ ಹಂಗಾಗಿ ಈ ಕತೆ ನಮ್ಗೆ ನಿಜವಾಗ್ಲೂ ಆಮೇಲೆ ಅವ್ರ ವರ್ಕಿಂಗ್ ಸ್ಟೈಲ್ ನಮ್ಗೆ ತುಂಬಾ ಇಷ್ಟ ಆಯ್ತು. ಮಳೆ ಬಂದು ಶೂಟಿಂಗ್ ಆಗದೆ ಇದ್ರು ಒಂದ್ಸರಿ ನಂದಿ ಬೆಟ್ಟಕ್ಕೆ ಹೋದ್ವಿ ನಿಜವಾಗ್ಲೂ ನಂದಿ ಬೆಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರದ ಕಲಾವಿದ್ರಿಗೆ ಸಾಲಿಲ್ಲ ಆ ಕಲ್ಯಾಣಿ ಎತ್ ನೋಡಿದ್ರು ಕಲಾವಿದ್ರು ಸುತ್ತ ಇದೆಲ್ಲಿ ಹುಡುಕ್ನೆ ಹಿಂಗೆ ಬಂದ್ರಿ ಸರ್ ನಂತಂದ್ವಿ ಇಲ್ಲ ಇಲ್ಲಿ ನಮಗೆ ತೊಂದರೆ ಕೊಡಬಾರ್ದು ಅಂತಂದ್ರೆ ಅವತ್ತು ನಮಗೆ ಮಳೆ ಬಂದು ಏನೇನೋ ಆಯಿತು ವರ್ಕ್ ಆಗಲಿಲ್ಲ ಶೂಟಿಂಗ್ ಆಗಲಿಲ್ಲ ಅವ್ರ ಟೆನ್ಷನೇ ಇಲ್ಲ ಅವ್ರಿಗೆ ನಾಳೆ ಮಾಡೋಣ ಬಿಡಿ ಸರ್ ನಾಡಿದ್ದು ಸಾಧು ಬರಲ್ಲ ಪರವಾಗಿಲ್ಲ ಸರ್ ಹಿಂಗಿದ್ರು ನನಗೆ ಇದೇನಿದು ಇವ್ರು ಕತೆ ಗಣಪ ಅಂತ ಗಣಪ ಆಹಾ ನನಗಿದ್ದು ಈ ಥರ ಡೈರೆಕ್ಟರ್ ಇರ್ಬೇಕಪ್ಪ ನಾನು ಯಾವ ಲೆವೆಲಿಗೆ ಬೇಕಾ ಎಷ್ಟು ಡೆಪ್ತಿಗೆ ಬೇಕಾದ್ರೆ ಹೋಗ್ತೀನಿ ಅಂತ ಆರ್ಟಿಸ್ಟ್ಗೂ ಅಟೆನ್ಷನ್ ಕೊಡ್ತಿರ್ಲಿಲ್ಲ ಪ್ರೊಡಕ್ಷನ್ ಅವ್ರಿಗೂ ಕೊಡ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ನಂದನ್ನು ಮತ್ತು ನಂದು ರೋಲ್ ಇದರಲ್ಲಿ ಜಾಸ್ತಿ ನಾನು ಕನೆಕ್ಟ್ ಆಗಿದ್ದು ಸಾಧು ಜೊತೆಗೆ ಮತ್ತು ಗಣಪನ ಜೊತೆ ಸಿಕ್ಕಾಪಡಿಸೋಯ್ತು. ಎಂದ ಎಂಥ ಬರದುಂಡು ಎಂದು ಬಾಳಂದು ಮಾಳವಿಗಿಂದುಂಡು ಎಂಥ ಪೂರಿಲ್ಲೋ ಅವರದುಂಡು ಉಂಡು ಅವರದ ನಮ್ಮದುಂಡು ಸೀನ್ ಎಲ್ಲ ಅವರಿಂದ ಬಂದುಂಡು ಅವರಿಂದ ಸೀನ್ ಜಾಸ್ತಿ ಉಂಟು ಅವರುಂಡು ಅಲ್ಲ ಚಂದ ಮಾಡುಂಡು ಅವರುಂಡು ಒಳ್ಳೆ ನಟಿ ಉಂಡು ಚೆನ್ನಾಗಿ ಮಾಡಿದ್ರು ನಿಜವಾಗ್ಲೂ ಗುಡ್. ಆಮೇಲಿಂದ ನಮ್ಮ ಶೆಟ್ಟರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನಮಗೆಲ್ಲ ಹೇಳ್ಕೊಟ್ರು ಹೆಚ್ಚಿನ ನನ್ನ ಮಗ ಚಟ ಅಲ್ಲ ಜನ ಮಗ ಆನ ಮಾಡು ಹಂಗಾಗಿ ಮತ್ತೆ ನಮ್ಮ ನಿರ್ಮಾಪಕರು ಪ್ರಶಾಂತ್ ಅವರು ಇದು ಅವ್ರ ಮೊದಲ ಸಿನಿಮಾ ಅಂತ ಕಾಣುತ್ತೆ ಎರಡನೇದ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಒಂದು ರೀತಿ ಅದೇ ಹೇಳ್ದು ಅದು ಇಡೀ ಕನ್ನಡ ಕಲಾವಿದರು ಎಲ್ಲರೂ ಅಂತ ಮತ್ತೊಂದು ಸರಿ ನೋಡಂಗಾಯ್ತು ಅವರೆಲ್ಲರನ್ನೂ ಹಾಕೊಂಡು ಮಾಡಿದ್ದು ನಮ್ಗೆಲ್ಲರನ್ನೂ ಒಂಥರ ಹಳೆ ಥರದ ಸಿನಿಮಾನು ಅಷ್ಟೇ ಆ ಥರದ ಸಿನಿಮಾ ಸಿನಿಮಾ ಆಗೋಯ್ತು ಮತ್ತು ಹೊಸ ಥರದ ಒಂದು ಕಂಟೆಂಟ್ ಸಿನಿಮಾ ಥರದ್ದು ಲಾಜಿಕ್ ಹೌದು ಮ್ಯಾಜಿಕ್ ಹೌದು ಎಲ್ಲ ಮಿಕ್ಸ್ ಮಾಡಿಕೊಂಡು ಸಿನಿಮಾ ಶ್ರೀನಿವಾಸ ರಾಜ್ ಅವರು ಸರ್ ನಮಗೂ ಸೇರಿಸ್ಕೊಂಡು ಮತ್ತೆ ಗಣಪತಿ ಗಾಲಿ ಸಾಕಷ್ಟು ಒಂದು ಕಾಲಕ್ಕೆ ನಮಗೆ ಈ ಫ್ಯಾಮಿಲಿ ಆಡಿಯನ್ಸ್ಗಳು ಕಂಪ್ಲೀಟ್ ನಿಂತಾಗಿ ನಿಂತೋಗಿ ರಿಮೋಕ್ ರಿಮೇಕ್ 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 ಮಾಡ್ತಿದ್ದ ಕಾಲದಲ್ಲಿ ಅವಾಗ ಮತ್ತೆ ಮಕ್ಕಳು ಮದಕರು ಮುದುಕರು ಎಲ್ಲರನ್ನು ಸೇರಿಸಿ ಕರ್ಕೊಂಬಂದು ಮಾಡಿದಂಥ ಸಿನಿಮಾ ಮುಂಗಾರ ಮಳೆ ಅವಾಗೆಲ್ಲ ಮತ್ತು ಫ್ಯಾಮಿಲಿ ಜನ ಬರೋಕ್ಕೆ ಶುರು ಮಾಡಿದ್ರು. ಇದು ನಿಜವಾಗ್ಲೂ ಹಂಗೆ ಎನಕ್ಸುವಂಥ ಸಿನಿಮಾ ಇದು ಆ ಥರದೊಂದು ಸಿನಿಮಾ ಮತ್ತೆ ನಮ್ಮ ಗಣಪ ಅವ್ರ ಜೊತೆ ಈ ತಂಡವಾಗಿ ನಾವೆಲ್ಲ ಮಾಡಿದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಹರಕೆ ಹಾರೈಕೆ ಪ್ರೋತ್ಸಾಹ ಸಹಾನುಭೂತಿ ಮತ್ತು ಈಗೇನೋ ಒಂದು ರೋಗ ಇದೆಯಲ್ಲ ನಮಗೆ ಗೊತ್ತಾಯಿಲ್ಲ ಅಂತ ಅದು ಸಂಪೂರ್ಣ ಹೋಗ್ಬಿಟ್ಟು ಒಂದು ಒಳ್ಳೆ ಮಂತ್ರ ಮಂತ್ರಿಸಿ ಬಂದಿದ್ದೀವಿ ಬಡೆಗಾಲಕ್ಕೆಲ್ಲ ಹೋಗ್ಬಿಟ್ಟು ಮತ್ತೆ ಜನ ಬರಲಿ ನಿಮ್ದು ನಿಮ್ಮನ್ನು ಕಳಿಸ್ತೀನೋದಕ್ಕೆ ಅದಕ್ಕೆ ಅದು ಮತ್ತೆ ಜನರೆಲ್ಲ ಬಂದು ಇದನ್ನ ನೋಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಕೃಷ್ಣ ಪ್ರಯಾಸಕ್ಕೆ ಎಲ್ಲರ ಪ್ರೋತ್ಸಾಹ ನಮ್ಗೆ ಇರಲಿ ಅಂತ ಹೇಳ್ತಾ ಈ ಚಿತ್ರಕ್ಕೆ ಒಳ್ಳೇದಾಗಲಿ ಸರ್ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು. ಈ ಒಂದು ಇಷ್ಟು ದೊಡ್ಡ ಕುಟುಂಬದ ಜೊತೆ ನಾವೆಲ್ಲ ಸೇರ್ಕೊಂಡಿದ್ದಕ್ಕೆ ಭಾಳ ಥ್ಯಾಂಕ್ ಯು ಗಣಪ. ಆಲ್ ದ ಬೆಸ್ಟ್ ಕೃಷ್ಣ ಪ್ರಯಾಸಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾವು ಗಣೇಶ್ ಸರ್ ಅವ್ರ ಸಿನಿಮಾ ಮಾಡ್ತಾ ಇದೀವಿ ಅಂತಂದ್ರೆ ಬ್ಲ್ಯಾಂಕ್ ಆಗಿ ಸಿನಿಮಾ ಒಪ್ಕೋತೀವಿ. ಯಾವ ಪಾತ್ರ ಏನು ಹೇಗಿರುತ್ತೆ ಹೆಂಗೆ ಅಂತ ಏನು ಕೇಳೋಕ್ಕೋಗಲ್ಲ. ಯಾಕೆ ಅಂತಂದ್ರೆ ಯಾವುದೇ ಪಾತ್ರ ಇದ್ರೂ ಕೂಡ ಅದು ಚೆನ್ನಾಗಿ ಕಾಣಿಸೋ ಹಾಗೆ ನಮ್ಮ ಕೈಲಿ ನಟನೆ ಮಾಡಿಸ್ತಾರ. ಅವ್ರು ಫ್ರೆಂಡ್ ಕ್ಯಾರೆಕ್ಟರ್ ಇದ್ರೆ ಫ್ರೆಂಡ್ ತಾನೇ ಇರುತ್ತೆ, ಡ್ರೈವರ್ ಕ್ಯಾರೆಕ್ಟರ್ ಇದ್ರೂ ಫ್ರೆಂಡ್ ತಾನೇ ಇರುತ್ತೆ, ದುಷ್ಮನ್ ಕ್ಯಾರೆಕ್ಟರ್ ಇದ್ರೂ ಫ್ರೆಂಡ್ ತಾನೇ ಇರುತ್ತೆ. ನಮ್ದೊಂದು ಕೋರ್ ಟೀಮ್ ಇದೆ. ಆ ಟೀಮ್ ಯಾವಾಗಲೂ ಗಣೇಶ್ ಸರ್ ಸಿನಿಮಾ ಅಂತಂದ್ರೆ ಬ್ಲ್ಯಾಕ್ ಕಣ್ಮುಚ್ಕೊಂಡು ಹೋಗ್ಬಿಡ್ತೀವಿ ಸೀದಾ. ಶ್ರೀನಿವಾಸ ರಾಜು ಸರ್ ಓದ್ಮೆ ಗೊತ್ತಾಯ್ತು ನಮಗೆ ದಂಡಪಾಳ್ಯ ಡೈರೆಕ್ಟರ್ ಅಂತ.
ಮೋಸ್ಟ್ಲಿ ಇವರು ನಮ್ಮ ಬಾಯಿಗೆ ಬೂಟ್ ಇತ್ತಾರೆ ಅಂದ್ಕೊಂಡೆ, ಸದ್ಯ ಸ್ವೀಟ್ ಇಕ್ಕಿದ್ರು. ಆ ಗಂಡು ಪಾಳೆಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಈ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಹರಕೆ ಹರಕೆ ಇರಲಿ ಸದಾ ಅಂತ ಕೇಳ್ಕೊಳ್ತೇನೆ ನಾನು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅಂಡ್ ರೋಮಿಯೋ ಸಿನಿಮಾದಲ್ಲೂ ಕೂಡ ಈ ಟ್ರಯೋ ನೋಡಿದ್ವಿ ನಾವು ಅಲ್ವಾ ಸರ್? ಸೊ ರಾಜು ಸರ್ ಇದ್ದಾರೆ ಅಂತಂದ್ರೆ ಫುಲ್ ಮಜಾ. ಅಂಡ್ ಅವರೇ ಇಲ್ಲನಾ? ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಕೃಷ್ಣಂ ಪ್ರಣಯ ಸಖಿ. ಮೊದಲಿಗೆ ನಾನು ನಮ್ಮ ನಿರ್ದೇಶಕರಾದ ಶ್ರೀನಿವಾಸ ರಾಜ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅವರು ಆವಾಗವಾಗ ಫೋನ್ ಮಾಡಿ ನಾನು ಮಾತಾಡ್ತಾನೆ ಇರ್ತಿದ್ದೆ. ಪ್ರಯತ್ನ ನಾನು ದಂಡುಪಾಳ್ಯದಲ್ಲೇ ಮಾಡಿದ್ದೆ, ಮತ್ತು ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಹೇಗಿದ್ದೀರಿ, ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀನಿ ಸರ್, ನನಗೆ 75-76 ವರ್ಷ ಆಯಿತು, ಚೆನ್ನಾಗಿದ್ದೀನಿ. ಈಗಲೂ ಪಾತ್ರ ಮಾಡ್ತಾ ಇದ್ದೀನಿ, ಇನ್ನೆಲ್ಲ ಒಂದು ಒಳ್ಳೆ ಪಾತ್ರ ಇದೆ. ನನಗೆ ಯಾರು ಮಿಸ್ಲೀಡ್ ಮಾಡಿದ್ರು, ಅವರು ಪಾತ್ರ ಮಾಡ್ತಾರೋ ಇಲ್ವೋ ಬಿಟ್ಬಿಟ್ಟಿದ್ದಾರೆ ಅನ್ನೋದು ಇಲ್ಲ ಸರ್, ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಪ್ರೊಡ್ಯೂಸರ್ ಕಳಿಸ್ಕೊಟ್ಟು ಶರತ್ ಅವರು ನಂತರ ಮಾತಾಡಿ ಇದೆ ಸರ್ ಅಂತೇಳಿ ಭಾಳ ಸೊಗಸಾದ ಒಂದು ಪಾತ್ರ ಮಾಡಿದ್ದೀನಿ. ಬಹಳ ವರ್ಷಗಳೇ ಅಂತ ಹೇಳ್ಬೋದು. ಏಕೆಂತಂದರೆ ಹಿರಿಯ ಕಲಾವಿದರು ಅಂದ ತಕ್ಷಣ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ, ಅವ್ರೇನು ಪಾತ್ರ ಮಾಡ್ತಾರೋ ಇಲ್ಲೋ ಏನು ಎತ್ತು ಅಂತ ಹೇಳ್ಬಿಟ್ಟು ಭಾಳ ಕೇವಲವಾಗಿ ಮಾತಾಡೋದು ರೂಢಿ. ಅದನ್ನು ಎಲ್ಲ ಬದಿಗೊತ್ತಿ ನನಗೆ ಬಹಳ ಒಂದು ಒಳ್ಳೆ ಪಾತ್ರ ಬಹಳ ವರ್ಷಗಳಾದಮೇಲೆ ಶ್ರೀನಿವಾಸ ರಾಜ್ ಅವ್ರು ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಈ ಹಿಂದೆ ಗಣೇಶ್ಗೆ ಒಂದು ಮೆಸೇಜ್ ಮಾಡಿದ್ದೆ, ನಿನ್ನ ಕೆರಿಯರಲ್ಲಿ ಫಸ್ಟು ಮುಂಗಾರು ಮಳೆ, ಅದಾದಮೇಲೆ ಅದಕ್ಕಿಂತ ಒಂದು ಒಳ್ಳೆ ಸಿನಿಮಾ ನೀನು ಮಾಡ್ತಾ ಇದೆಯಪ್ಪ, ಅದಕ್ಕಿಂತ ಹೆಚ್ಚಿನ ಹೆಸರು ನಿನಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ದೆ. ಈ ಎರಡು ಹಾಡುಗಳು ಕೇಳಿದ ತಕ್ಷಣ ನೋಡಿದ ತಕ್ಷಣ ನಿಮಗೆ ಆ ಮುಂಗಾರು ಮಳೆಯಲ್ಲಿ ಏನು ಹಾಡುಗಳಿದ್ದೀವಲ್ಲ ಅದಕ್ಕಿಂತ ಭಾಳ ಮಜಾ ಕೊಡುತ್ತೆ ಅಂತ ಅನಿಸ್ತು ನನಗೆ. ಡ್ಯಾನ್ಸ್ ಅಂತೂ ಚಿನ್ನಮ್ಮ ಚಿನ್ನಮ್ಮ ಡ್ಯಾನ್ಸಲ್ಲಿ ಎಷ್ಟು ಲವಲವಿಕೆಯಾಗಿ ಆಟ ಮಾಡಿದ್ದಾನೆ ಅಂತಂದರೆ ನಿಮಗೆ ಪುನೀತ್ ರಾಜ್ಕುಮಾರ್ನ ಮರೆಸಿಬಿಡುತ್ತೆ, ಅಷ್ಟು ಸೊಗಸಾಗಿ ಡ್ಯಾನ್ಸ್ ಮಾಡಿದ್ದಾನೆ. ಸೊ ಈ ಸಿನಿಮಾ ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ಜನಕ್ಕೆ ಹತ್ತಿರವಾಗೋ ರೀತಿಯಲ್ಲಿ ಅವರಿಗೆ ನೀವು ಪ್ರಶಂಸೆ ಮಾಡಿ ಅವ್ರನ್ನ ಥಿಯೇಟ್ರಿಗೆ ನೀವು ಕರೆಸ್ಕೊಳ್ಳೋಗೆ ನೀವು ಅವ್ರಿಗೆ ಉತ್ತೇಜನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀನಿ. ಏಕೆಂತಂದರೆ ಒಳ್ಳೆಯ ಸಿನಿಮಾಗಳು ಬರ್ತಾ ಇದ್ದಾವೆ, ಕೆಟ್ಟ ಸಿನಿಮಾಗಳು ಬರ್ತಾ ಇದ್ದಾವೆ, ಜನಗಳು ಥಿಯೇಟ್ರ್ಗಳಿಗೆ ಬರ್ತಾ ಇಲ್ಲ. ಗಣೇಶ್ ಏನು ಸಾಮಾನ್ಯವಾದ ನಟ ಅಲ್ಲ, ಸುಮಾರು ಸಿನಿಮಾಗಳನ್ನು ಸಕ್ಸಸ್ ಕೊಟ್ಟಿದ್ದಾನೆ. ಇದು ಇನ್ನೊಂದು ಸಕ್ಸಸ್ ಕೊಡಲಿ, ಪ್ರೊಡ್ಯೂಸರ್ಗೆ ಒಳ್ಳೆ ಇದು ಚಿನ್ನಮ್ಮ ಚಿನ್ನಮ್ಮ ಅವ್ರಿಗೆ ಚಿನ್ನದ ಹಣವೇ ಸುರಿಸಲಿ ಅಂತಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡಿ ಒಂದೆರಡು ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಆಶ್ರಮದ ಮುಖ್ಯಸ್ಥರು ಮಾಡಬೇಕು, ಅಲ್ಲಿ ಒಂದು ಆಕೆನ ಮಗುವಾಗಿದ್ದಾಗಲಿಂದೇ ಆಕೆನ ಕರ್ಕೊಂಡು ಬಂದು ಆಕೆನ ಸಾಕಿ ಸಲಹೆ ದೊಡ್ಡವರನ್ನು ಮಾಡ್ತೀವಿ. ಆ ಇದಕ್ಕೆ ಗಣೇಶ್ ಅದೇ ಆಶ್ರಮಕ್ಕೆ ಬಂದು ಸೇರಿಕೊಳ್ತಾನೆ. ಅಲ್ಲಿ ಅವರಿಬ್ಬರ ಲವ್ ಪ್ರಾರಂಭವಾಗುತ್ತೆ. ಅವರು ಭಾಳ ದೊಡ್ಡ ಫ್ಯಾಮಿಲಿ, ಸೊ ಅದಕ್ಕೆ ನಾನು ಸಪೋರ್ಟಿವ್ ಆಗಿ ಈ ಅಂಥ ಒಂದು ಒಳ್ಳೆಯ ಪಾತ್ರ. ಪ್ರತಿಭೆ ಇರುವಂತಹ ನಾಯಕ ನಟಿ, ಎಸ್,
ಮೊದಲನೇದಾಗಿ ಎಲ್ರಿಗೂ ಗೊತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಜೊತೆ ಅಂತ ಹೇಳಿದ ಕೂಡಲೇ ಕಾಸ್ಟಿಂಗ್ ಎಲ್ಲರೂ ಒಪ್ಕೊಳ್ತಾರೆ ಅನ್ನೋದು ಫಸ್ಟ್ ಮಾತಾಗಿರುತ್ತೆ. ನಮ್ಗೆ ಅದು ಬೇಡ, ಈಗ ಸ್ಪೆಷಲ್ ಆಗಿ ಒಂದು ರೀಸನ್ ಬೇಕು ಯಾಕೆ ಈ ಸಿನಿಮಾನ ಒಪ್ಕೊಂಡ್ರಿ ಏನು ಅಂತ. ಎಲ್ರಿಗೂ ನಮಸ್ಕಾರ, ಮಾಧ್ಯಮದವರಿಗೆ ಹಾಗೆ ಇಲ್ಲಿ ಬಂದಿರೋ ಎಲ್ಲ ಕಲಾವಿದರಿಗೂ ನನ್ನ ನಮಸ್ಕಾರ. ಸೊ ಈ ಕ್ವೆಶನ್ ಯಾಕೆ ಒಪ್ಕೊಂಡ್ರಿ ಅಂದರೆ, ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಗಣೇಶ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರೆ ಅದೊಂಥರ ಮ್ಯಾನಿಫೆಸ್ಟೇಷನ್ ನನಗೆ. ಅದು ಎಷ್ಟು ಚಿಕ್ಕ ಎಷ್ಟು ವರ್ಷದಿಂದ ಕನ್ಸು ಕಂಡಿದ್ದೋ, ಲೈಕ್ ಒಂದು ಬಿಗ್ ಸ್ಕ್ರೀನಲ್ಲಿ ಅವರೊಟ್ಟಿಗೆ ಕಾಣಿಸ್ಕೋಬೇಕು ಅಂತ. ಅದರಲ್ಲೂ ಅವ್ರ ಸಾಂಗ್ಸ್ ಅಂದರೆ ನನ್ನ ಫೇವ್ರೆಟ್ಸ್, ಅದು ಎಷ್ಟೊಂದು ಸಾಂಗ್ಸ್ ಇದೆ ಅಲ್ಲಿ, ಪ್ಲೇಲಿಸ್ಟೇ ಇದೆ ಅಂತಲೇ ಹೇಳ್ಬೋದು. ಸೊ ಅವ್ರ ಜೊತೆ ಒಂದು ಸಾಂಗ್ ಇದೆ, ಸಾಂಗಲ್ಲಿ ನಟಿಸ್ಬೇಕು ಅಂತ ನನಗೆ ಐ ವಾಸ್ ಲೈಕ್ ಎಸ್ ಅಂತ. ಸೊ ಅದಾದಮೇಲೆ ನೆಕ್ಸ್ಟು ಶ್ರೀನಿವಾಸ್ ರಾಜು ಸರ್ ನಾವು ಮೀಟ್ ಮಾಡಿದೆ, ಅವರು ದಂಡುಪಾಳ್ಯ ಡೈರೆಕ್ಟರ್ ಅಂತಂದ್ರು. ಅವಾಗ ಒಂದು ಸೆಕೆಂಡ್ ಆಕ್ಚುಲಿ ಶಾಕ್ ಆಯಿತು, ಅಯ್ಯೋ ಹೆಂಗಿದು ಏನೋ ಅಂತ ಅಂದ್ಬಿಟ್ಟು. ಆಮೇಲೆ ಅವರು ಒಂದಿಲ್ಲ ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟು ಸ್ಟೋರಿ ಹೇಳಿದ್ರು. ಬಟ್ ಅವ್ರ ಎಕ್ಸ್ಪ್ರೆಷನ್ ಎಷ್ಟು ಪ್ಲೇನ್ ಆಗಿತ್ತು ಅಂದ್ರೆ, ಹಾಂ ಲವ್ ಸ್ಟೋರಿ ಓಕೆ ಅಂತ ಅಂದ್ಬಿಟ್ರು. ನಾನು ಓಕೆ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ನಾನು ಅಂದ್ರೆ, ಐ ರಿಯಲಿ ಥಾಟ್ ಓಕೆ ಇದಾಗಿಂದ ಫುಲ್ ಬೇಜಾರಲ್ಲಿ ಮನೆಗೆ ಹೋದೆ. ಬಟ್ ದೆನ್ ಐ ಗಾಟ್ ಅ ಕಾಲ್, ನನಗೆ ಸೆಲೆಕ್ಟೆಡ್ ನನಗೆ ಓಕೆ ಸೆಲೆಕ್ಟೆಡ್ ಆಗಿದ್ದಕ್ಕೆ ನಿಂಗೆ ಇಷ್ಟೊಂದು ಎಕ್ಸ್ಪ್ರೆಷನ್ಸ್ ಕೊಟ್ಟರು ಅವರು, ಹಾಗಿದ್ರೆ ಸೆಲೆಕ್ಷನ್ ಇಲ್ಲ ಅನ್ನೋ ಅವ್ರ ಎಕ್ಸ್ಪ್ರೆಷನ್ ಗೊತ್ತಿಲ್ಲ, ಅವರು ಹೆವಿ ಸೋಬರ್ ಎಕ್ಸ್ಪ್ರೆಷನ್. ಸೊ ಆಫ್ಟರ್ ಒಂದ್ ದಿನ ಆದ್ಮೇಲೆ ಗೊತ್ತಾಯ್ತು ಸೆಲೆಕ್ಟ್ ಆಗಿದ್ದೀನಿ ಅಂತ. ಸೊ ಇಟ್ ವಾಸ್ ಲೈಕ್ ಬ್ಲೆಸ್ಸಿಂಗ್ ನನಗೆ, ಅದು ಯಾವ ದೇವ್ರ ಆಶೀರ್ವಾದನೋ ಗೊತ್ತಿಲ್ಲ. ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ, ಇವರ ಈ ಎಲ್ಲ ಕಲಾವಿದರ ಜೊತೆ ಆಕ್ಟ್ ಮಾಡಿದೀನಿ ಅಂದ್ರೇ ಅದೊಂಥರ ಲಕ್ ನನಗೆ. ಆ್ಯಂಡ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ 50ಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ಗಳಿದ್ರು. ಸೊ ಒಂದೇ ಸಿನಿಮಾದಲ್ಲಿ ಅಷ್ಟು ಜನದ ಜೊತೆ ಆ್ಯಕ್ಟ್ ಮಾಡೋದು ಅಮೇಝಿಂಗ್ ಆಗಿತ್ತು. ಆ್ಯಂಡ್ ಮಾನವಿಕ ನಿಮ್ಮ ಜೊತೆ ಕೂಡ ವರ್ಕ್ ಮಾಡಿ ನಿಜವಾಗ್ಲೂ ಖುಷಿ ಆಯಿತು. ಯು ಲುಕ್ ಬ್ಯೂಟಿಫುಲ್ ಚಿನ್ನಮ್ಮ ಚಿನ್ನಮ್ಮ ಸಾಂಗ್ ಅಲ್ಲಿ. ಆ್ಯಂಡ್ ಆರ್ ಸಾಂಗ್ ಏನಿದೆ ತುಂಬ ಚೆನ್ನಾಗಿ ಬಂದಿದೆ. ಅರ್ಜುನ್ ಜನ್ಯ ಸರ್ ಆಗಿರ್ಬೋದು, ಶೇಖರ್ ಮಾಸ್ಟರ್ಗೆ ನನ್ನ ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ ಅವರು. ಸೊ ಅವ್ರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಪ್ರತಿಯೊಂದು ಕಲಾವಿದ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಪಾರ್ಟ್ ಮಾಡ್ಕೊಳ್ಳೋದಕ್ಕೆ. ಪ್ರೊಡಕ್ಷನ್ ಹೌಸ್ಗಾಗಿರ್ಬೋದು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಭಾಳ ಒಂದು ಗ್ಯಾಪ್ ನಂತರದಲ್ಲಿ ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಅವಕಾಶ ಸಿಕ್ಕಿದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನಗೆ ಇಷ್ಟೊಂದು ದೊಡ್ಡ ಆರ್ಟಿಸ್ಟ್ಗಳಿದೆ, ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಅಂತ. ಫಸ್ಟ್ ಆಫ್ ಆಲ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ಅಂತಂದಾಗಲೂ ಅದೊಂಥರ ಖುಷಿ ಇರುತ್ತೆ, ಯಾಕಂತ ಹೇಳಿದ್ರೆ ಅದು ಒಂಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅನ್ನೋದು ಒಂದು ಖಂಡಿತ 100% ಖಾತ್ರಿ ಇತ್ತು. ಶ್ರೀನಿವಾಸ ರಾಜ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಸಿಂಗರ್ ಆಗೋದು ಟೈಮಲ್ಲಿ ಅವರು ಟೆಕ್ನಿಕಲ್ ಡೈರೆಕ್ಟರ್ ಆಗಿದ್ದರು, ಅಲ್ಲಿ ಪರಿಚಯ ಆಯಿತು. ಅದಾದಮೇಲೆ ಅವರು ನಮಗೆಲ್ಲ ದೊಡ್ಡ ಮಣ್ಣಿನಲ್ಲಿ ಚಾನ್ಸ್ ಕೊಟ್ಟಿಲ್ಲ ಅವರು. ಸೊ ಈ ಸಿನಿಮಾದಲ್ಲಿ ಏನೋ ಒಂದು ಅವಕಾಶ ಸಿಕ್ಕಿದೆ. ಈ ನಮ್ಮ ಫ್ಯಾಮಿಲಿ ಜರ್ನಿ ನೋಡಿದ್ರೆ, ಈ ಇಡೀ ನಾನು, ಶಿಕ್ಷಣ, ಶಶಿಕುಮಾರ್ ಅವರು, ಅಶೋಕ್ ಅಣ್ಣ, ರಾಮಕೃಷ್ಣ ಅವರು, ರಘು, ಮತ್ತು ಸಾಧು ಸರು, ಆಮೇಲೆ ಗಿರಿ, ಒಂದು ದೊಡ್ಡ ಒಂದು ಫ್ಯಾಮಿಲಿ. ಅದ್ರ ಜೊತೆಯಲ್ಲಿ ಅವ್ರಿಗೆಲ್ಲರಿಗೂ ಹೆಂಡತಿ ಮಕ್ಕಳು, ಕೊನೆ ಕೊನೆಗೆ ಯಾರು ಹೆಂಡತಿ ಯಾರು ಮಕ್ಕಳು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸ್ ಎಲ್ಲ ಇತ್ತು. ಅಲ್ಲ, ನಿಮಗೆ ಗೊತ್ತಾಗಿರ್ಬೋದು, ನನಗೆ ಗೊತ್ತಾಗಿರಲಿಲ್ಲ. ಹಾಗೆ ಒಟ್ಟಾರೆ ಹೇಳಬೇಕು ಅಂದರೆ, ಒಂದು ಒಳ್ಳೆ ಪ್ರಾಡಕ್ಟ್ ಮಾಡುವಂಥ ಒಂದು ಒಳ್ಳೆ ಕಥೆಯನ್ನು ಇಟ್ಕೊಂಡು ಇಷ್ಟೊಂದು ಕಲಾವಿದರು, ಶ್ರೀನಿವಾಸಮೂರ್ತಿ ಸರ್ ಕೂಡ ಇದ್ದರು, ಅದು ಅವ್ರದ್ದೊಂದು ಪೋರ್ಷನ್ ಬೇರೆ ಇತ್ತು, ಬಟ್ ಒಂದು ದಿನ ನಾವೇನೋ ಜೊತೆಗೆ ಆ್ಯಕ್ಟ್ ಮಾಡಿದ್ದೀವಿ. ಸೊ ಇಷ್ಟು ಜನ ಆರ್ಟಿಸ್ಟ್ಗಳನ್ನು ಸೇರಿಸೋದೇ ಒಂದು ದೊಡ್ಡ ಕೆಲಸ ಅದು. ಅದಕ್ಕೆಲ್ಲ ಸೂತ್ರಧಾರರೆಲ್ಲ ಅದನ್ನು ಚೆನ್ನಾಗಿ ಎಲ್ಲರೂ ಸೇರಿಸುವಂಥ ಒಂದು ವ್ಯವಸ್ಥೆ ಇದೆ. ಭಾಳ ವರ್ಷ ಆದಮೇಲೆ ಒಂದು ಒಟ್ಟಿಗೆ ಕುಟುಂಬ ಸಮೇತರಾಗಿ ಒಂದು ಲೈಟ್ ಹಾರ್ಟೆಡ್ ಕಾಮಿಡಿ ವಿತ್ ಫನ್ ಆಗಿ, ಮತ್ತು ಒಂದು ಸಣ್ಣ ಇಮೋಷನ್ಸು, ಒಳ್ಳೆ ಸಾಂಗ್ಸು, ಚಿನ್ನಮ್ಮ ಚಿನ್ನಮ್ಮ ಸಾಂಗ್ ಅಂತ ಅದ್ಭುತವಾಗಿ ಹೋಗ್ತಾ ಇದೆ. ಸೊ ಈ ಎಲ್ಲ ಒಂದು ವ್ಯವಸ್ಥೆಗಳ ಮಧ್ಯೆ ಒಂದು ಪ್ರೊಡಕ್ಷನ್ ಅಂತ ಇರುತ್ತೆ. ಸೊ ತ್ರಿಶೂಲ್ ಎಂಟರ್ಪ್ರೈಸಸ್, ರಿಯಲಿ ನಾನು ಪ್ರಶಾಂತ್ ಅವರಿಗೆ ರಿಯಲ್ ಹ್ಯಾಟ್ಸ್ ಆಫ್ ಹೇಳ್ತೀನಿ, ಯಾಕಂದ್ರೆ ನಾವು ಸಣ್ಣ ಪುಟ್ಟ ಪ್ರೊಡಕ್ಷನ್ ಎಲ್ಲ ಮಾಡ್ಕೊಂಡು ಬಂದವರು. ಎಷ್ಟು ಜನಕ್ಕೂ ಇಷ್ಟು ವ್ಯವಸ್ಥೆ ಮಾಡಬೇಕಂದ್ರೆ, ಎಷ್ಟು ಕ್ಯಾರವೆನ್ಸ್ಗಳು ನಿಂತಿತ್ತು. ಅದೇ ನಾವೆಲ್ಲರೂ ಏನಾಯ್ತಂದ್ರೆ, ನಮಗೆ ಒಂದು 20-22 ದಿನ ನಮ್ಮೆಲ್ಲ ಸುತ್ತಮುತ್ತ, ನಾನು ಶಶಿಕುಮಾರ್ ಜೊತೆ ಆ್ಯಕ್ಟ್ ಮಾಡಿರಲಿಲ್ಲ, ಗಣೇಶ್ ಅವ್ರ ಜೊತೆ ಮಾಡಿದ್ದೆ, ಸಾಧು ಸರ್ ಜೊತೆ ಎಲ್ಲ ಮಾಡಿದ್ದೀವಿ, ಗಿರಿಯೆಲ್ಲ ನಮ್ಗೆ ಭಾಳ ಆದ್ಮೇರು. ಬಟ್ ಬೇರೆ ಆರ್ಟಿಸ್ಟ್, ಅಶೋಕ್ ಅಣ್ಣ ಆಗಲಿ, ರಾಮಕೃಷ್ಣ ಅವರಾಗಲಿ, ನಾವೆಲ್ಲ ಜೊತೆಗೆ ಕೂತ್ಕೊಂಡು ಒಂದು ಮೆಲ್ಕು ಹಾಕೋದಂತ ಇರುತ್ತೆ ನಮ್ಮ ನಮ್ಮ ಲೈಫ್. ಏನು ಯೂಟ್ಯೂಬಲ್ಲಿ ಇವತ್ತು ಆತ್ಮಜಾಗ್ರತೆ ಬಂದ ಹಾಗೆ ನಾವು ಕೂತ್ಕೊಂಡು 20 ದಿನ ಇದೆಲ್ಲ ಮಾತಾಡಿದ್ದೀವಿ. ಸೊ ಒಂದೊಳ್ಳೆ ಅಪರ್ಚುನಿಟಿ ಜೊತೆಯಲ್ಲಿ ಒಂದೊಳ್ಳೆ ಪಾತ್ರ ಸಿಕ್ಕಿದೆ. ಖಂಡಿತವಾಗ್ಲೂ ನಾನು ಹೇಳೋದು, ಈ ಸಂದರ್ಭಕ್ಕೆ ಸರಿಯಾಗಿ ಈ ಸಿನಿಮಾ ಆಗಸ್ಟ್ 15ಗೆ ಬರ್ತಾ ಇದೆ. ಮಾಧ್ಯಮದವರು ಕಂಡಿದೆ ಸಿನಿಮಾ ನೋಡೋಕೆ ಬರ್ತಾ ಇಲ್ಲ, ಜನ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಒಂದು ನನ್ನ ಮಾತು ಏನು ಅಂತ ಹೇಳಿದರೆ, ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಬರಬೇಕು, ಒಳ್ಳೆ ಕಂಟೆಂಟ್ ಬರಬೇಕು. ಅದು ಏನು ಅಂದರೆ ಎಂಟರ್ಟೈನ್ಮೆಂಟ್ ಆಗಿರಬೇಕು, ಅದು ಖುಷಿ ಕೊಡಬೇಕು, ಏನು ಬೋರ ಹೊಡಿಯೋದಾಗೆ. ಆದರೆ ಈ ಸಿನಿಮಾ ತುಂಬ ಚೆನ್ನಾಗಿದೆ, ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿದರೆ ಕನ್ನಡ ಸಿನಿಮಾಕ್ಕೆ
ನಿಮ್ಗಳ ಮುಖಾಂತರ ಒಂದು ದೊಡ್ಡ ಪುಷ್ ಆಲ್ಮೋಸ್ಟ್ ಹಲವಾರು ವರ್ಷಗಳಿಂದ ಪತ್ರಿಕಾ ಮಾಧ್ಯಮ ಆಗಲಿ ಅಥವಾ ಟಿ ವಿ ಮಾಧ್ಯಮ ಆಗಲಿ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲದರಲ್ಲೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು ಈ ಥರದ ಒಂದು ಒಳ್ಳೆ ಕಂಟೆಂಟ್ಗೆ ಸಪೋರ್ಟ್ ಮಾಡಿದ್ರೆ ಕನ್ನಡ ಸಿನಿಮಾದಲ್ಲಿ ಒಂದು ಹೊಸ ಒಂದು ಮೂಮೆಂಟ್ ಸಿಗುತ್ತೆ ಅನ್ನೋದೊಂದು ಒಂದು ನನ್ನ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ. ತ್ರಿಶೂಲ್ ಎಂಟರ್ಪ್ರೈಸಸ್ ಅಲ್ಲಿ ಒಂದೆರಡು ಸ್ಟಾಫ್ ಇದ್ದಾರೆ, ಅದು ಶರತ್ ಮತ್ತೆ ಇನ್ನೊಬ್ರು. ಅವ್ರು ರೆಗ್ಯುಲರ್ ಆಗಿ ಹೇಗೆ ಅಂತ ಹೇಳಿದ್ರೆ ತುಂಬಾ ಜೊತೆಗೆ ನಮ್ಮ ಜೊತೆಯಲ್ಲಿ ಅದನ್ನ ನಮ್ಮ ಬೇಕು ಬೇಡಗಳ ಬಗ್ಗೆ ಎಲ್ಲ ಮಾತಾಡ್ತಾರೆ. ಹಾಗೆ ಡೈರೆಕ್ಷನ್ ಟೀಮ್ ಅಲ್ಲಿ ಸಚಿನ್ ಅಂಡ್ ಆಲ್ ಪೀಪಲ್ ಯಾರೆಲ್ಲ ಕೆಲಸ ಮಾಡಿ ಟೆಕ್ನಿಷಿಯನ್ ಆಗಿ ಡಿ ಒ ಪಿ ಎಲ್ಲರೂ ತುಂಬಾ ಆತ್ಮೀಯರಾಗಿ ತುಂಬಾ ಪ್ರೀತಿಯಿಂದ ಮಾಡಿದಂತ ಸಿನಿಮಾ. ಈ ಸಿನಿಮಾ ಖಂಡಿತ ಒಳ್ಳೇದಾಗಲೇಬೇಕು, ಯಾಕಂದ್ರೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಗಣೇಶ್ ಸರ್, ಮತ್ತೊಂದು ಬಿಗ್ ಹಿಟ್ ನೀವು ಕೊಡ್ತೀರಿ ಅಂತ ನನ್ನ ಒಂದು ಭಾವನೆ. ಖಂಡಿತವಾಗ್ಲೂ ಜನರೆಲ್ಲರೂ ಸೇರಿ ಇದನ್ನ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್. ಇದು ಒಂದು ಒಳ್ಳೆಯ ಮೂಮೆಂಟ್ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ನೀವೆಲ್ಲ ಸೇರಿ ಸಪೋರ್ಟ್ ಮಾಡಿ, ಮಾಲಿಕಾ ನಾಯರ್ ಅವರು ನಮ್ಮ ಈ ಸಿನಿಮಾದ ನಾಯಕಿ ಆಗಿದ್ದಾರೆ, ಶರಣ್ಯ ಶೆಟ್ಟಿ ಅವರು ತುಂಬ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ನಮ್ದು ಮಧ್ಯೆ ಮಧ್ಯೆ ಏನೋ ಒಂದೊಂದು ಬಂದು ಹೋಗ್ತಾ ಇರ್ತದೆ. ಥ್ಯಾಂಕ್ ಯು ವೆರಿ ಮಚ್, ಎಲ್ಲರ ಸಪೋರ್ಟ್ ಇರಲಿ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಅಪ್ಪ ಬದಲಿಗೆ ನಾನು ಬಂದಿದ್ದೀನಿ ಇವತ್ತು. ಸೊ ಕೃಷ್ಣಂ ಪ್ರಯಾಣ ಸಖಿ ಎರಡನೇ ಮೂವಿ ಡೈರೆಕ್ಟರ್ ಜೊತೆಗೆ. ಕೋವಿಡ್ ಆದ್ಮೇಲೆ ನಮಗೆ ಎಷ್ಟೊಂದು ಕೋವಿಡ್ ಆದ್ಮೇಲೆ ನಮಗೆ ಅಷ್ಟೊಂದು ಮೂವೀಸ್ ಬಂದಿಲ್ಲ. ಫ್ಯಾಮಿಲಿ ಸೊ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮೀಡಿಯಾಗೆ ದಟ್ ದೇ ಪ್ರಮೋಟ್ ದ ಮೂವಿ ಆ್ಯಂಡ್ ಎವ್ರಿ ಒನ್ ಕಮ್ಸ್ ಇನ್ ಟು ದ ಥಿಯೇಟರ್ಸ್ ಆ್ಯಂಡ್ ದೇ ಪ್ರಮೋಟ್ ದ ಮೂವಿ ಆ್ಯಂಡ್ ಆ್ಯಕ್ಚುಲಿ ವಾಚ್ ದ ಮೂವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ತೀಸ್ಕೊಂಡು ಸರ್ ಚಲೇ. ಥ್ಯಾಂಕ್ಸ್ ಸರ್. ಆ ಗೆರೆ ಮಾತ್ರ ಇವತ್ತಿಗೂ ನಾನು ನೆನೆಸ್ಕೊಂತೀನಿ ಸರ್. ಕೆರೆ ದಟ್ ನೀವು ಬರಲ್ಲ. ಆಗಲ್ಲ ಅನ್ನೋದು ಎಸ್ ಐ ಕೆನ್ ಸಿ ದಟ್. ಅಂಡ್ ಗಣೇಶ್ ಸರ್ ಐ ವಾಚ್ ಆಲ್ಮೋಸ್ಟ್ ದಿಸ್ ಫಿಲಮ್ಸ್.
ಬಟ್ ಈ ಸಿನಿಮಾ ವೆನ್ ಐ ಆಮ್ ಡೂಯಿಂಗ್ ಅವ್ರ ಕಾಂಟ್ರಿಬ್ಯೂಷನ್ ಆಗಲಿ ಅವ್ರ ಇನ್ವಾಲ್ವ್ಮೆಂಟ್ ಆಗಲಿ ಒಂದೊಂದು ಆ್ಯಕ್ಟರ್ ಅಂಡ್ ಹೀರೋ ದ ವೇ ಇನ್ವಾಲ್ವ್ಸ್ ಅಂಡ್ ಎವ್ರಿ ಮೂಮೆಂಟಲ್ಲಿ ಐ ಗಾಟ್ ಶಾಕ್ ಆ್ಯಕ್ಚುಲಿ ಬಿಕಾಸ್ ನನ್ನ ರೈಟಿಂಗ್ ಇನ್ನೊಂದು ಲೆವೆಲ್ಗೆ ತಗೊಂಡೋಗಿದ್ದು ಹೀರೋ ಕಥಾನಾಯಕ ಸಿನಿಮಾ ಹಂಗಿದ್ರೆ ವಾಟ್ ವಾಟ್ ಡೈರೆಕ್ಟ್ ಸ್ಕೆಂಡು ಅನ್ನೋದು ಸಾಧು ಸರ್ ಅವರೆಲ್ಲ ಹೇಳ್ತಾರೆ ಬಿಕಾಸ್ ಆಫ್ ಐ ಡಿಡ್ ಅಂತ ಐ ಡಿಡ್ ಅವ್ನು ಬೇಸಿಕ್ ವರ್ಕ್ ಬಟ್ ಈ ಸಿನಿಮಾ ಹೋಲ್ ಆರ್ಟಿಸ್ಟ್ ಅಂಡ್ ಸೆಕೆಂಡ್ ಥಿಂಗ್ ಮಾಲ್ವಿಕಾ ಮಾಲ್ವಿಕಾ ವೆರಿ ಫಸ್ಟ್ ಥಿಂಗ್ ಐ ಓನ್ಲಿ ಸೆಟ್ ಒನ್ ನೇಮ್ ಆ್ಯಂಡ್ ಶಿ ಎವ್ರಿ ಟೈಮ್ ಶಿ ಸೇಯಿಂಗ್ ದಟ್ ಶಿ ಹ್ಯಾಸ್ ಎಲಾಟ್ ಆಫ್ ಇಸ್ ಪೀಪಲ್ ಅರೌಂಡ್ ಆ್ಯಂಡ್ ಶಿ ಈಸ್ ಎಲಾಟ್ ಆಫ್ ಥಿಂಗ್ಸ್ ಅಂಡ್ ಕಂಪ್ಲೀಟ್ ನರೇಷನ್ ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ದೊಡ್ಡ ವಿನಿ ಕಂಪ್ಲೀಟ್ ನರೇಷನ್ ಅದಕ್ಕೆ ಶಿ ಟುಕ್ ದಮ್ ಐ ವೇಟ್ ಫಾರ್ ದಟ್ ಆಲ್ಮೋಸ್ಟ್ ಎ ಮಂತ್ ಅನ್ಸುತ್ತೆ ಆ್ಯಂಡ್ ಆಲ್ ದ ವೇ ಶಿ ಫ್ಲೂ ಫ್ರಮ್ ಹೈದರಾಬಾದ್ ಶಿ ಲಿಸನ್ ಓಲ್ಡ್ ನರೇಷನ್ ಸೊ ಆಲ್ಮೋಸ್ಟ್ ಫಸ್ಟ್ ನರೇಷನ್ ಸೆಕೆಂಡ್ ನರೇಷನ್ ಅವ್ರಿಗೆ ಐ ಥಿಂಕ್ ಐ ಆಲ್ಮೋಸ್ಟ್ ಗೆಟ್ ನರೇಷನ್ ಸೊ ಲೈಕ್ ದಟ್ ಎವ್ರಿ ಸ್ಟೇಜಲ್ಲಿ ಲೈಕ್ ಸಾಧು ಸರ್ ಕ್ಯಾರೆಕ್ಟರ್ ಆಗಲಿ ರಂಗನ್ ರಘು ಸರ್ ಕ್ಯಾರೆಕ್ಟರ್ ರಘು ಎವ್ರಿ ಒನ್ ಕೀಪ್ ಆನ್ ನೋ ಇಷ್ಟೊಂದು ಮೆಟೀರಿಯಲ್ ಇದೆ ಅನ್ನ ಅನಿಸಿದ್ದು ಇನ್ ಅ ಪ್ರಾಸೆಸ್ ಆಫ್ ಡೆವಲಪಿಂಗಲ್ಲಿ ದಿಸ್ ಇಸ್ ದ ಕೃಷ್ಣ ಪ್ರಣೇಸಕ್ಕೆ ಆಸ್ ಎವ್ರಿಬಡಿ ನಮ್ಮ ಟೀಮ್ ಎಲ್ಲ ನಾನು ಗಂಡು ಪಲ್ಯ ದ ಕ್ರೈಮ್ ಆ ಟೈಮ್ಗೆ ಇನ್ಫ್ಯಾಕ್ಟ್ ಐ ಮೇಡ್ ಆಲ್ ಕೈಂಡ್ ಆಫ್ ಮೂವೀಸ್ ಅನ್ನವನು ಆ್ಯಂಡ್ ಬಸವನ್ ವಾಟ್ ಯು ಮೇಡ್ ದಿಸ್ ಥಿಂಗ್ ಒಂದು ಸಿನಿಮಾ ರೀಚ್ ಆಗಿಲ್ಲ ಅಂದ ಕೂಡಲೇ ಇಟ್ ವಿಲ್ ಬಿ ಫೇಡ್ ಔಟ್ ಬಟ್ ರೀಚ್ ಬಿಟ್ಟು ಯಾವ ಸಿನಿಮಾ ಮಾತ್ರ ಗೊತ್ತಿರುತ್ತೆ ವೆನ್ ಐ ಮೇಡ್ ಸಾಧು ಸರ್ದು ಕತೆ ಚಿತ್ರಕಥೆ ನಿರ್ದೇಶನ ಪುಟ್ಟ ವೆನ್ ಯು ಆಕ್ಟೆಡ್ ಎಲ್ಲ ಟೈಪ್ ಆಫ್ ಸಿನಿಮಾಸ್ ಐ ಡಿಡ್ ಬಟ್ ಓನ್ಲಿ ಬ್ರ್ಯಾಂಡ್ ದಟ್ ಮೂವಿ ಸ್ಟಿಲ್ ಇಟ್ ಈಸ್ ಕ್ಯಾರಿಂಗ್ ಮೀ ಅದನ್ನೇ ಐ ವಾಂಟ್ ಟು ಇದು ಓವರ್ಕಮ್ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನ್ ಇಂದ ದಿಸ್ ಸಿನಿಮಾ ಇಟ್ಸ್ ಹ್ಯಾಪನ್ ಆ್ಯಂಡ್ ಮ್ಯೂಸಿಕ್ ಅರ್ಜುನ್ ಜನ್ಯ ಒಂದು ಸಿನಿಮಾದಲ್ಲಿ ಓನ್ಲಿ ಟೂ ಸಾಂಗ್ಸ್ ಮಾತ್ರ ಕೇಳಿದ್ರ ಅಪಾರ್ಟ್ ಫ್ರಮ್ ದಟ್ ದೇರ್ ಇಸ್ ಫೈವ್ ಮೋರ್ ನಂಬರ್ಸ್ ಒಂದು ಆಲ್ಬಮಲ್ಲಿ ನಿಜವಾಗ್ಲೂ ವಿ ಥಿಂಕ್ ದಟ್ ಒಂದು ತ್ರೀ ಸಾಂಗ್ಸು ಫೋರ್ ಸಾಂಗ್ಸು ಬಂದರೆ ಇಸ್ ಅ ಬಿಗ್ ಥಿಂಗ್ ಬಟ್ ನಮಗೆ ಆಲ್ ಸಿಕ್ಸ್ ನಂಬರ್ಸ್ ಆರ್ ಗುಡ್ ಸೊ ಒಂದು ಸಿನಿಮಾ ಮ್ಯೂಸಿಕಲ್ಲಿ ಹಿಟ್ ಆದರೆ ಇಟ್ ಈಸ್ 50% ಆಫ್ ಸಕ್ಸಸ್ ದಟ್ ನಾವು ವಿ ಆರ್ ಎಂಜಾಯಿಂಗ್ ದಟ್ ಬಿಕಾಸ್ ಟೂ ನಂಬರ್ಸ್ ನೋಡಿದ್ರೆ ನೀವು ದಟ್ಸ್ ವಾಟ್ ಈ ಸ್ಟೇಜ್ ಆ್ಯಂಡ್ ಆಲ್ ಫೋರ್ ನಂಬರ್ಸ್ ಆರ್ ಗುಡ್ ಆ್ಯಂಡ್ ಸಿನಿಮಾ ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ವಾಟ್ ವಾಟ್ ಐ ಪ್ಲ್ಯಾನ್ ಬಿಕಾಸ್ ಸಿನಿಮಾ ಬರ್ತಾ ಇಲ್ಲ ಸಿನಿಮಾ ದಿಸ್ ಇಸ್ ಅ ಕಂಪ್ಲೀಟ್ಲಿ ಫ್ಯಾಮಿಲಿ ಸಿನಿಮಾ ಪ್ಲೀಸ್ ಡೂ ವಾಚ್ ಯು ಎಂಜಾಯ್ ದ ಮೂವಿ ನೆಕ್ಸ್ಟ್ ಗಣೇಶ್ ಸರ್ ಬಂದು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮದವರೆಗೂ ಸೊ ನನ್ನನ್ನು ಟ್ರಾನ್ಸ್ಲೇಟ್ ಮಾಡಕ್ಕೆ ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ನಮ್ಮ ಪ್ರೆಸ್ ಮೀಟ್ ಆರ್ ಚಿಟ್ ಚಾಟ್ ಇಲ್ಲೆಲ್ಲ ಸೇರಿರೋದು ನನಗೆ ಪರ್ಸ್ನಲಿ ಭಾಳ ಖುಷಿ ಕೊಟ್ಟಿದೆ ಇತ್ತೀಚೆಗೆ ಏನಾಗಿದೆ ಅಂದರೆ ಸಾಂಗ್ ರಿಲೀಸ್ ಅಂತ ಮಾಡ್ತೀವಿ ನಮ್ಮ ಪಾಳಿಗೆ ನಾವು ಸ್ಟೇಜ್ ಮೇಲೆ ಮಾತಾಡ್ತೀವಿ ಹೋಗ್ಬಿಡ್ತೀವಿ ಈ ಥರ ನನಗೆ ಇದು ನಾನು ಕರಿಯರಲ್ಲಿ ಫಸ್ಟ್ ಬಂದಾಗ ಒಂದು ಪ್ರೆಸ್ ಮೀಟ್ ಅಂತ ನಡೆದ್ರೆ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು ಒಂದು ನಗು ಇರ್ತಿತ್ತು ಪ್ರಶ್ನೆಗಳಿರ್ತಿತ್ತು ಇದೆಲ್ಲ ಆದಮೇಲೆ ನಾವೆಲ್ಲ ಮೀಡಿಯಾದವರು ನಾವೆಲ್ಲ ಕೂತ್ಕೊಂಡು ಒಂದಷ್ಟು ಸಿನಿಮಾ ಬಗ್ಗೆ ಬೇರೆ ಬೇರೆ ವಿಷಯಗಳು ಅದ್ರ ಜೊತೆಲೆ ಆಫ್ ದ ರೆಕಾರ್ಡ್ ಅಂತ ಒಂದಷ್ಟು ಮಾತಾಡ್ತಿದ್ವಿ ಅದೆಲ್ಲ ಓವರ್ಆಲ್ ಒಂದು ಖುಷಿ ಕೊಡುವಂತಹ ವಾತಾವರಣ ಈ ನಡುವೆ ಏನಾಗಿದೆ ಅಂದರೆ ಒಂದು ಟ್ರೈಲರ್ ಲಾಂಚ್ ಅಂತ ಮಾಡ್ತೀವಿ ಪಬ್ಲಿಕಲ್ಲಿ ಮಾಡ್ತೀವಿ ಪಬ್ಲಿಕಲ್ಲಿ ನೀವು ಅಲ್ಲಿರ್ತೀವಿ ನಾವು ಈ ಕಡೆ ಇರ್ತೀವಿ ನಾವು ಬಂದು ಮಾತಾಡೋಕ್ಕಾಗಲ್ಲ ನಮ್ಗೊಂಥರ ಅನಿಸ್ತಾ ಇರುತ್ತೆ ನನಗೆ ಪರ್ಸ್ನಲಿ ಈ ಥರ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅನ್ನೋದು ಎರಡು ಸಾಂಗ್ ಆಗಿದ ತಕ್ಷಣ ನಾನು ನಮ್ಮ ಡೈರೆಕ್ಟರ್ ಸರ್ ಮಾತಾಡಿದ್ವಿ ಇಲ್ಲ ಒಂದು ಗೆಟ್ ಟುಗೆದರ್ ಮಾಡೋಣ ಮೋರ್ ದೆನ್ ಪ್ರೆಸ್ ಮೀಟ್ ಎರಡು ಸಾಂಗು ಚೆನ್ನಾಗಾಗಿದೆ ಅದನ್ನೆಲ್ಲ ಬದಿಗಿಟ್ಟು ಒಂದು ಗೆಟ್ ಟುಗೆದರ್ ಒಂದು ಎಲ್ಲರೂ ಸೇರಿ ಕೂತ್ಕೊಂಡು ಮಾತಾಡೋ ಥರ ಒಂದು ವಾತಾವರಣ ಆಗಬೇಕು ಈ ಟೈಮಲ್ಲಿ ಅಂತ ಮಾತಾಡಿ ನಮ್ಮ ವೆಂಕಟೇಶ್ ಅವ್ರಿಗೆ ಹೇಳಿ ಒಂದು ಇದು ಮಾಡಿದ್ವಿ ಸೊ ನೀವೆಲ್ಲ ಬಂದಿದ್ರಿ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಮಾಡೋದಕ್ಕೆ ಮೂಲ ಕಾರಣನೇ ನಮ್ಮ ಡೈರೆಕ್ಟರ್ ರಾಜು ಸರ್ ಅದರಲ್ಲೂ ಅವ್ರು ಹೇಳದಂತಹ ನರೇಷನ್ನ ಪ್ರೀ ಕ್ಲೈಮ್ಯಾಕ್ಸ್
ಪ್ರೀ ಕ್ಲೈಮ್ಯಾಕ್ಸ್ ನನ್ನನ್ನು ಭಾಳ ಅಟ್ರಾಕ್ಟ್ ಮಾಡ್ತು. ಈ ಥರನು ಹೇಳ್ಬೋದಲ್ಲ ಈ ಕಥೆನ, ಎಲ್ಲ ಸೀರಿಯಸ್ ಆಗಿ ಅಲ್ಲ ಇದನ್ನು ಫನ್ನಿ ವೇಯಲ್ಲೂ ಹೇಳ್ಬೋದು ಅಂತ ಹೇಳ್ದಂತ ನನಗೆ ಫಸ್ಟ್ ಇವ್ರು ಬಂದು ಶ್ರೀನಿವಾಸ ರಾಜು ಅವ್ರು ಕಥೆ ಹೇಳ್ತಾರೆ ಅಂದರು. ನನ್ನ ತಲೆಯಲ್ಲಿ ಏನು ಅಂದರೆ ಓಕೆ, ದಂಡುಪಾಳ್ಯ ಅವರು ಬರ್ತಿದ್ದಾರೆ ಡೈರೆಕ್ಟ್ರು, ಮೋಸ್ಟ್ಲಿ ಇವ್ರು ನಮ್ಮ ಇಮೇಜ್ ಚೇಂಜ್ ಮಾಡೋಕ್ಕೆ ಬರ್ತಿದ್ದಾರೆ ಅಂತ ನನ್ನ ತಲೆಯಲ್ಲಿ. ಮೋಸ್ಟ್ಲಿ ಏನೋ ಬೇರೆ ಮಾಡ್ತಾರೆ, ಬೇರೆ ಥರದ್ದೇನೋ ತಂದಿರ್ತಾರೆ, ಥ್ರಿಲ್ಲರು ಏನೋ ತಂದಿರ್ತಾರೆ ಅಂತ ನನ್ನ ಇಮ್ಯಾಜಿನೇಷನು. ಸೊ ನಮ್ಮ ಮನೇಲಿ ಕೂತ್ಕೊಂಡ್ವಿ, ಕೂತ್ಕೊಂಡು ಮಾತಾಡಬೇಕಾದ್ರೆ ಸರ್ ಓಪನ್ ಮಾಡಿದ ಕೂಡಲೇ ಸಾಧು ಕೊಕ್ಕಿಲ್ ಅವರು ಬರ್ತಾನೆ, ಇದು ಬರ್ತಾರೆ ಅದು ಬರ್ತಾರೆ ಎಲ್ಲ ಆಯಿತು. ಅದಾದಮೇಲೆ ಸರ್ ಎಂಟು ಜನ ಹುಡುಗಿರು ಬರ್ತಾರೆ ಅಂದರು, ಮೋಸ್ಟ್ಲಿ ಮರ್ಡರ್ ಮಾಡಿಸ್ಬೋದಾ ಇವ್ರು ನನ್ನ ಕೈಲಿ. ಬ್ಯೂಟಿಫುಲ್ ಎಂಟು ಜನ ಹುಡುಗಿರು ಬರ್ತಾರೆ ಸರ್, ಸಾಂಗು ಸರ್ ಅಂದರು. ನೀವು ಅಲ್ಲೇ ಕರ್ಕೊಂಡು ಹೋಗ್ತಿದ್ದಾರಲ್ಲ ತಿರ್ಗಾ, ಬೇರೆಯವರೆಲ್ಲ ಒಂದು ಹುಡುಗಿ ಎರಡು ಹುಡುಗಿ ಜೊತೆ ಡ್ಯಾನ್ಸ್ ಮಾಡ್ತವ್ರೆ, ಇವ್ರು ಅಷ್ಟಕ್ಕನ್ನೇ ಇರುತ್ತೆ ಎಲ್ಲ ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು. ನಾನು ಕೇಳಿದೆ ಕೇಳಿದೆ, ಅಯ್ಯೋ ಲವ್ ಸ್ಟೋರಿ ಏನು ಮಾಡೋದು ಅಂತ ಆ ಸಾಂಗ್ ನರೇಷನ್ ನಡಿಬೇಕಾದ್ರೆ. ಹೋಗ್ತಾ 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 ಆಫ್ಟರ್ ಒಂದು ಸಿನಿಮಾದ ನೀವು ನೋಡಿದ್ಮೇಲೆ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ, ಸಿನಿಮಾದ ಒಂದು 12ನೇ ನಿಮಿಷ 15ನೇ ನಿಮಿಷ ಆದಮೇಲೆ ಒಂದು ಟರ್ನ್ ತೊಗೊಳುತ್ತೆ ಸಿನಿಮಾ. ಅಲ್ಲಿ ನಮ್ಮ ಡೈರೆಕ್ಟರ್ ಕಾಣಿಸ್ತಾರೆ, ಅಂದರೆ ಫ್ಯಾಮಿಲಿ ಡ್ರಾಮಾನು ಈ ಒಂದು ಸ್ಕ್ರೀನ್ ಪ್ಲೇಯಲ್ಲಿ ಹೇಳ್ಬೋದು ಅಂತ ನಮ್ಮ ಡೈರೆಕ್ಟ್ರು ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹಿಮ್, ನನ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡಿದ್ದಾರೆ. ನಿಜ ಹೇಳ್ತೀನಿ, ನಾನು ನಿಮಗೆ ಗೊತ್ತು ಸುಮಾರು ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ನಾನು ಮಾಡಿರೋದ್ರಲ್ಲಿ ನಮ್ಮ ಶ್ರೀನಿವಾಸ ರಾಜ್ ಅವರು. ಅವ್ರು ಹೇಳ್ತಾರೆ ಸರ್ ನಾನು ಇನ್ನೂ ನಿಮ್ಮಲ್ಲಿ ಪೊಟೆನ್ಷಿಯಲ್ ತೆಗಿಬೇಕು ತೆಗಿಬೇಕು ಅಂತ. ನಾನು ಹೇಳಿದೆ ಸರ್ ವರ್ಷಕ್ಕೊಂದು ತಕ್ಕೊಂಬಿಡಿ ಸರ್, ವರ್ಷಕ್ಕೊಂದು ತಕ್ಕೊಂಬಿಡಿ ಸರ್. ಬಿಕಾಸ್ ನನಗೆ ಎಷ್ಟು ಕಂಫರ್ಟಬಲ್ ಆಯಿತು ಅಂದರೆ ಈ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ಗೂ ಹ್ಯಾಟ್ಸ್ ಆಫ್ ಅಪ್ಪ. ಅವರು ಸಾಂಗ್ ಶೂಟ್ ಮಾಡಬೇಕಾದ್ರೆ ಸಿಕ್ಕಿದ್ರು, ಬಂದರು ಎಲ್ಲ ನೋಡಿದ್ರು ಹೀಗೆಲ್ಲ ನೋಡಿದ್ರು. ನಾವು ಒಂದು 600-700 ಜನ ಇದ್ದೀವಿ ಸರ್, ಡ್ಯಾನ್ಸರ್ಸು ಅವರು ಇವರೆಲ್ಲ ಸೇರಿ ಕನ್ಪುರ ರೋಡ್ ಹತ್ರ ಒಂದು ರೆಸಾರ್ಟಲ್ಲಿ ಶೂಟ್ ಮಾಡ್ತಿದ್ದೀವಿ. ಒಂದು 600-700 ಜನ ಇದ್ದೀವಿ, ಬಂದರು ಇವರಿಬ್ಬರು ಏನೋ ಮಾತಾಡ್ತಿದ್ದಾರೆ, ಬಂದು ಕೇಳಿದ್ರು ಏನು ಏನು ನಡೀತಾ ಇದೆ ಅಲ್ಲ. ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಆದರೆ ಜಾಸ್ತಿ ಹಾಕ್ಕೊಳ್ಳಿ ಅಂತ. ನನ್ನ ಕರಿಯರಲ್ಲಿ ಗಾಳಿಪಟಾಟು ಒಂದು ದೊಡ್ಡ ಬಜೆಟ್ನ ಸಿನಿಮಾ ಆಗಿತ್ತು, ಕೃಷ್ಣಂ ಪ್ರಣಯ ಸಖಿ ಗಣೇಶನ ಕರಿಯರ್ನಲ್ಲಿ ದೊಡ್ಡ ಬಜೆಟ್ ಸಿನಿಮಾ. ಅಷ್ಟು ಬಜೆಟು ನಮ್ಮ ಮೇಲೆ ಹಾಕಿದ್ದಾರೆ, ಜೊತೇಲಿ ಇಡೀ ತಂಡದ ಮೇಲೆ ಹಾಕಿದ್ದಾರೆ. ಒಬ್ಬ ರಾಜು ಸರ್ ಹೇಳಿದ್ರು, ಅವರಿಂದ ನಾನು ತುಂಬ ಸ್ಕ್ರೀನ್ ಪ್ಲೇಯಲ್ಲಿ ಎಲ್ಲ ತಗೊಂಡ ಅಲ್ಲ 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 ಹಾಗೆಲ್ಲ ಆಗಿದ್ದು. ಕಥೆ ಯಾವ ಥರ ಇತ್ತು, ಸೀನ್ಗಳು ಇವ್ರು ಯಾವ ಥರ ಕೊಡೋರು ನಮಗೆ ಅಂದರೆ ಅದನ್ನು ನಾವು ಆ ಮಟ್ಟದಿಂದ ಬೇರೆ ಮಟ್ಟಕ್ಕೆ ತೊಗೊಂಡು ಹೋಗಲೇಬೇಕು. ಸೈಲೆಂಟಾಗಿ ಹೇಳೋದು ಸರ್ ಈ ಥರ ಇದೆ ನೀವೇನು ಮಾಡ್ತೀರಾ ಅಂತ. ಸೊ ನಾನು ರಂಗಭೂಮಿಯಿಂದ ಬಂದವನು, ರಂಗಾಯಣ ರಘುವನು ರಂಗಭೂಮಿ, ಸಾಧು ಸರ್ ಆಲ್ಮೋಸ್ಟ್ ನಮ್ಮ ಅಪ್ಪನ ಕಾಲದಿಂದನೂ ಇದ್ದಾರೆ, ಗಿರಿ ಆ್ಯಂಡ್ ನಮ್ಮ ಶ್ರೀನಿವಾಸ ಮೂರ್ತಿ ಸರು, ಇವ್ರ ಜೊತೆ ಎಲ್ಲ ಸೀನ್ ಮಾಡಬೇಕಾದ್ರೆ ಕೂತ್ಕೊಂಡು ಡಿಸ್ಕಸ್ ಮಾಡ, ಮೂರ್ತಿ ಅಣ್ಣ ಏನು ಮಾಡೋಣ ಇದನ್ನು ಅಂತ ಕೇಳ್ತಿದ್ದೆ ನಾನು ಶ್ರೀನಿವಾಸ್ ಸರ್ಗೆ. ಅಣ್ಣ ಇದು ಹೀಗಿದೆ ಸೀನು, ಅಣ್ಣ ನಾನು ಈ ಕಡೆ ಬರ್ತೀನಿ, ಅಣ್ಣ ನೀವೇನು ಹೇಳ್ತೀರಿ ಅಂತ. ಅವರಿಂದನೂ ನಾನು ಒಂದಷ್ಟು ಸೀನ್ಗಳಲ್ಲಿ ನಾವೇನೋ ಚೆನ್ನಾಗಿ ಮಾಡಿದ್ದೀವಿ ಅಂದರೆ ಕ್ರೆಡಿಟ್ ಹೋಗೋದು ನಮ್ಮ ಶ್ರೀನಿವಾಸ ಮೂರ್ತಿ ಸರ್ಗೆ, ರಂಗಾಯಣ ರಘು ಅವ್ರಿಗೆ, ಸಾಧು ಅವ್ರಿಗೆ, ಗಿರಿಯವ್ರಿಗೆ, ಇವ್ರಿಗೆಲ್ಲ ಕ್ರೆಡಿಟ್ ಹೋಗಬೇಕು ಇಡೀ ಸಿನಿಮಾ ನನ್ನ ಮತ್ತು ಡೈರೆಕ್ಟರ್ದಲ್ಲ. ಬಿಕಾಸ್ ಯಾವುದೇ ಒಂದು ಸೀನ್ ಆಗಿರ್ಬೋದು ಅದನ್ನು ಪರ್ದೆ ಮೇಲೆ ಕಲಾವಿದರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಅನ್ಸೋದು. ಕಲಾವಿದರು ಯಾವಾಗ ಚೆನ್ನಾಗಿ ಮಾಡ್ತಾರೆ ಅಂದರೆ ಅವ್ರು ಕನ್ವಿನ್ಸ್ ಆಗಬೇಕು ಓಕೆ ಈ ಥರ ಆಗಬೇಕು ಅಂತ. ಸೊ ಹೋಲ್ ಸಿನಿಮಾವಾಗಿ ನೋಡಬೇಕು ಅಂದರೆ ವಂಡರ್ಫುಲ್ ಫ್ಯಾಮಿಲಿ ಡ್ರಾಮಾ, ಸ್ವಲ್ಪ ನಮ್ಮ ರಾಜು ಸರ್ ಫ್ಲೇವರು ಇದೆ, ಸ್ವಲ್ಪ ಥ್ರಿಲ್ಲರು ಇದೆ, ಸಸ್ಪೆನ್ಸು ಇದೆ. ನಾನು ಅವಲ್ಲೇ ಹೇಳಿದ್ನಲ್ಲ, ನಾನು ಅಂದ್ಕೊಂಡೆ ನನ್ನ ಇಮೇಜ್ ಚೇಂಜ್ ಮಾಡೋಕ್ಕೆ ಬರ್ತಾವ್ರು ಇವರು, ಇಲ್ಲಲ್ಲಿ ಇವ್ರು ಬಂದಿರೋದು ಅವ್ರ ಇಮೇಜ್ ಚೇಂಜ್ ಮಾಡೋಕ್ಕೆ. ದಂಡುಪಾಳ್ಯ ಡೈರೆಕ್ಟ್ರಲ್ಲ ನಾನು, ಕೃಷ್ಣ ಪ್ರಣಯ ಸಖಿ ಡೈರೆಕ್ಟ್ರು ಅಂತ. ಸೊ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಿ ಗೊತ್ತಾ,
ನೀವು ಯಾವುದೇ ಕಲಾವಿದ ಆಗಲಿ ಆ್ಯಕ್ಟ್ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತೆ, ಇಲ್ಲ ಅಂತಲ್ಲ, ದುಡ್ಡು ಬಂದ ಮೇಲೆ ಒಂದು ಸಿನಿಮಾ ಚೆನ್ನಾಗಿ ಹೋಗಲಿಲ್ಲ ಅಂದರೆ ಒಂಥರ ಬೇಜಾರಾಗ್ತಾ ಇರುತ್ತೆ, ಅಯ್ಯೋ ಯಾಕೆ ಚೆನ್ನಾಗಿ ಹೋಗಲಿಲ್ಲ ಇದು ಅಂತ. ಬಟ್ ಈ ಸಿನಿಮಾಲ್ಲಿ ದುಡ್ಡು ಓಕೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದು ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ, ನನಗೊಬ್ಬನಿಗಲ್ಲ ಇಡೀ ತಂಡಕ್ಕಿದೆ ಆ ಸ್ಯಾಟಿಸ್ಫ್ಯಾಕ್ಷನ್. ಓಕೆ ಈ ಸಿನಿಮಾ ಒಂದು ಚೆನ್ನಾಗಾಗಬೇಕು ಅಂತ ನಮ್ಮ ಶಿವಧ್ವಜ್ ಅವರು, ಶಶಿಯಣ್ಣ, ರಾಮಕೃಷ್ಣ ಸರ್, ಅಶೋಕ್ ಸರ್, ಇಡೀ ದೊಡ್ಡ ತಾರಾ ಬಳಗನೆ, ಇಡೀ ಶ್ರುತಿ ಮೇಡಮ್ ಅವರು, ಆಮೇಲೆ ನಮ್ಮ ನುಸ್ಮಾದ್ ಅವರ ತಾಯಿಯವರು, ಎಲ್ಲ ಸುಮಾರು ಜನ ಸಿನಿಮಾದಲ್ಲಿದ್ದೀವಿ. ಸೊ ಒಟ್ಟಾರೆ ಒಂದು ಒಂದು ಬ್ಯೂಟಿಫುಲ್ ಸೆಲೆಬ್ರೇಷನ್ ಇರುವಂತಹ ಸಿನಿಮಾ ಇದು. ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ, ಆಗಸ್ಟ್ 16 ವರಮಹಾಲಕ್ಷ್ಮಿ ಹಬ್ಬ. ಸೊ ಈ ಹಬ್ಬಕ್ಕೆ ಮತ್ತು ಸ್ವಾತಂತ್ರ್ಯ ದಿನಕ್ಕೆ ಒಂದು ಒಳ್ಳೆ ನಮಗೆ ಸೆಲೆಬ್ರೇಷನ್ ಆಗೋ ಥರ ನೀವೆಲ್ಲ ಆಗಸ್ಟ್ 15 ಎಲ್ರಿಗೂ ಸೆಲೆಬ್ರೇಷನ್, ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಹೆಚ್ಚು ವರ ಕೊಡೋ ಥರ ನಮ್ಮ ಸ್ನೇಹಿತರು, ನಮ್ಮ ಮಾಧ್ಯಮ ಮಿತ್ರರೆಲ್ಲ ವರ ಕೊಡಬೇಕು ನಮಗೆ ಇಡೀ ಚಿತ್ರತಂಡಕ್ಕೆ. ಆ್ಯಂಡ್ ಆನಂದ್ ಆಡಿಯೋ ಒಂದು ನಾನು ಹೇಳಬೇಕು, ಆನಂದ್ ಆಡಿಯೋ ಆ್ಯಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಬಗ್ಗೆ ಆ ಕೊಲಾಬ್ರೇಷನ್ ಇದೆಯಲ್ಲ, ನನಗೆ ಯಾವಾಗಲೂ ಒಳ್ಳೆಯದೇ ಮಾಡಿದೆ. ಆ್ಯಂಡ್ ಈ ಸಿನಿಮಾದ ರೀ ರೆಕಾರ್ಡಿಂಗ್ನ ನಮ್ಮ ಸಾಯಿ ಕಾರ್ತಿಕ್ ಮಾಡಿದ್ದಾರೆ. ಯೂಶ್ವಲಿ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಜಾಸ್ತಿ ಕೇಳ್ತಾ ಇರ್ತೀನಿ ಸಾಂಗ್ಸ್ಗಿಂತ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ ನನಗೆ ಅದೇನೋ, ನನ್ನ ಚಿಕ್ಕವನಿಂದನೂ ಒಂಥರ ಹುಚ್ಚು. ನೀವು ಯಾವ್ದಾದ್ರು ಸಿನಿಮಾ ಹೇಳಿದ್ರೆ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಹೇಳ್ತೀನಿ, ವಡು 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 ಅಂತ ಹಂಸಲೇಖ ಅವ್ರದ್ದು ಬಂದ್ಬಿಡುತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರು. ಇಲ್ಲ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಅಂದಿದ ತಕ್ಷಣ ಕಾವೇರಿ ತೀರದಲ್ಲಿ ಮುಂಗಾರಿಗೆ ಆ ಸಾಂಗ್ ಬರ್ತಾ ಇರುತ್ತೆ. ಇದಾಕಂಡದ್ದು ಬರುತ್ತೆ ನನಗೆ. ಸೊ ನನಗೆ ರೀ ರೆಕಾರ್ಡಿಂಗ್ ಅಂದರೆ ಫಸ್ಟಿಂದನೂ ಒಂಥರ ಇಷ್ಟ. ಓಕೆ, ಒಂದು ಹಿಡಿದಿಟ್ಕೋಬೋದು ಆಡಿಯನ್ಸ್ನಾಗ. ಈ ಸಿನಿಮಾದ ರೀ ರೆಕಾರ್ಡಿಂಗ್ ನಾನು ಸಿನಿಮಾ ಡಬ್ಬಿಂಗ್ ಆಗಿದ ತಕ್ಷಣ ರಾಜು ಸರ್ ಈ ರೀ ರೆಕಾರ್ಡಿಂಗ್ ನೋಡಿ ಹಿಂಗೆ ಮಾಡ್ಸೋಣ ಹಿಂಗೆ ಮಾಡ್ಸೋಣ ಅಂತ. ನಾನು ಸರ್ ಇದಕ್ಕೊಂದು 60 ವೈಲಿನ್ ಹಾಕಿದ್ರೆ ಚೆನ್ನಾಗಿ ಹಿಂಗೆ ಬರ್ಬೋದು ಸರ್ ಅಂತ ನಾನು, ಈ ಮನುಷ್ಯ ಹೋಗಿ 250 ವೈಲಿನ್ ಹಾಕ್ಸ್ ಮಾಡಿಸಿದ್ದಾರೆ ಹೇಳಿ ಸರ್ ಅಂತ ಇವತ್ತು ಬೆಳಿಗ್ಗೆ ನನಗೆ ಕಳಿಸಿದ್ರು ರೀ ರೆಕಾರ್ಡಿಂಗ್ ಬಿಟ್ಟು. 12 ಸರ್ ಇದೊಂದು ಫೀಲ್ ಆಫ್ ದ ಮೂವಿ, ನೀವು ಒಂದ್ಸರಿ ಕೇಳಿ ಅಂತ ನಾನು ಕಳಿಸಿ ಅಂತ. ನೀವು ಕಳೆದ 15 ದಿನದಿಂದ ಕಳಿಸ್ತೀನಿ ಅಂತ ಕಳಿಸಿಲ್ಲ, ನಾನು ಯಾಕೆ ಸರ್ ಕಳಿಸ್ತಿಲ್ಲ ನೀವು? ಇಲ್ಲ ನಿಮ್ಗೊಂದು ಸರ್ಪ್ರೈಸ್ ಇರಲಿ ಸಿನಿಮಾ ನೋಡಿ. ನಾನು ಇಲ್ಲ ಸರ್ ಒಂದ್ಸಲಿ ಕಳಿಸಿ ಸರ್ ಅಂತ ನನ್ನ ಮೊಬೈಲಲ್ಲಿ ತೋರಿಸ್ತೀನಿ ಆ ರೀ ರೆಕಾರ್ಡಿಂಗ್ನ ನಾನು ಕಳಿಸ್ತೇವೆ ಅವ್ರಿಗೆ, ಇಟ್ಸ್ ಇನ್ ಲೂಪ್ ಅಂತ ಕಳಿಸ್ತೇವೆ. ಇವ್ರು ಕಳಿಸಿದ್ರು ನೋ ಇಟ್ಸ್ ನಾಟ್ ಫ್ರಮ್ ಲೂಪ್ ಅಂತ. ಅಂದ್ರೆ ಲೂಪ್ ಅಂತ ಸ್ಟುಡಿಯೋ ಇದೆಯಲ್ಲ, ನಾನಿದು ಲೂಪ್ ಅಲ್ಲಿ ಕೇಳ್ತಾ ಇದ್ದೀನಿ ಅಂತ. ಸೊ ಆ ತರ ರೀ ರೆಕಾರ್ಡಿಂಗ್ ವೈಸ್ ಆಗಿರ್ಬೋದು, ಮ್ಯೂಸಿಕಲಿ ಆಗಿರ್ಬೋದು, ಬಹಳ ಚೆನ್ನಾಗಿ ಬಂದಿದೆ ಸಿನಿಮಾ. ಪರ್ಸನಲ್ಲಿ ಎಲ್ರಿಗೂ ಈ ಸಿನಿಮಾ ಖುಷಿ ಕೊಡುತ್ತೆ ಅನ್ನೋ 100% ಗ್ಯಾರಂಟಿ ನಮಗಿದೆ. ಆ್ಯಂಡ್ ಸಿನಿಮಾಲಿ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ. ಮಾಳವಿಕ ಅವರು, ನಮ್ಮ ಶರಣ್ಯ ಅವರು, ಎಲ್ಲರೂ ಹೋಲ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ, ಅವ್ರಿಗೆ ಒಳ್ಳೇದಾದರೆ ನಮಗೂ ಒಳ್ಳೇದಾಗುತ್ತೆ ಡೈರೆಕ್ಟ್. ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ಆಗಸ್ಟ್ 15 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ಹೆಚ್ಚೆಚ್ಚಾಗಿ ಸಿನಿಮಾ ನೋಡಿ ಆಶೀರ್ವದಿಸಿ. ಆ್ಯಂಡ್ ನನಗೆ ರಾಜು ಅವರು ಒಂದು ಪ್ರಾಮಿಸ್ ಮಾಡಿದ್ದಾರೆ, ಆಗಸ್ಟ್ 15 ಏನೋ ಒಂದು ಸರ್ಪ್ರೈಸ್ ಇದೆ ಸರ್ ನಿಮಗೆ ಅಂತ. ಆ ಸರ್ಪ್ರೈಸು ಮನೆಗೆ ಟಿಕೆಟ್ ಕಳ್ಸೋದು ಇಟ್ಕೋಬೇಡಿ, ಏನಾದರೂ ಅಡ್ವಾನ್ಸ್ ಕೊಡೋ ಥರ ಇಟ್ಕೊಳ್ಳಿ. ಎಲ್ಲ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆಲ್ಲ ಗೊತ್ತಿದೆ ದಿಸ್ ಪರ್ಟಿಕ್ಯುಲರ್ ದಿಸ್ ಮೂಮೆಂಟ್. ಅಂದರೆ ಗಣೇಶ್ ಸರ್ ಮಾತಾಡುವಾಗ ಐ ಆಮ್ ಆಲ್ ದ ಟೈಮ್ ಹಿಯರ್, ಯೂಶ್ವಲಿ ಐ ಡೋಂಟ್ ಬಿ ಯಾವತ್ತೂ ಇರಲ್ಲ. ಒನ್ ಥಿಂಗ್ ಐ ವಾಂಟ್ ಟು ಸೇ ಇನ್ ಫ್ರಂಟ್ ಆಫ್ ದ ಮೀಡಿಯಾ ಒಂದು, ಬಿಕಾಸ್ ಗಣೇಶ್ ಸರ್ಗೆ ಆಸ್ ಇ ಸೆಡ್ ಈ ಸಿನಿಮಾ ನಿಜವಾಗ್ಲೂ ಅನಿಸುತ್ತೆ ಒಂದು ಒಂದು ಫೈನೆಸ್ಟ್ ಆ್ಯಕ್ಟರ್ನ ಆ್ಯಕ್ಟ್ ಮಾಡಬೇಕು. ಬಿಕಾಸ್ ಐ ನೋ ಒಂದು ಆ್ಯಕ್ಟರ್ ವೆನ್ ಈಸ್ ಡೂಯಿಂಗ್ ಒಂದು 3-4 ಡೇಸ್ ಆದಮೇಲೆ ಐ ಫೆಲ್ಟ್ ದ್ಯಾಟ್ ಮೈ ಸ್ಕ್ರಿಪ್ಟ್ ಈಸ್ ನಾಟ್ ಅಪ್ ಟು ಈ ಸ್ಟ್ಯಾಂಡರ್ಡ್ಸ್. ಇದು ಯೂಶ್ವಲಿ ಒಂದು ಹೀರೋಗೆ ಡೈರೆಕ್ಟರ್ಸ್ ಪ್ರೈಸ್ ಮಾಡೋದು, ಡೈರೆಕ್ಟರ್ಸ್ಗೆ ಹೀರೋ ಪ್ರೈಸ್ ಮಾಡೋದು, ದೀಸ್ ಆಲ್ ಥಿಂಗ್ಸ್ ವಿಲ್ ಹ್ಯಾಪನ್ ಆನ್ ದಿಸ್ ಸ್ಟೇಜಸ್. ಅದೇ ನಿಮ್ಗೆಲ್ಲರೂ ಗೊತ್ತಿದೆ.
ಬಟ್ ದೀಸ್ ಅ ವರ್ಡ್ಸ್ ಫ್ರಮ್ ಮೈ ಹರ್ಟ್. ನಾನೊಂದು 10 ಡೇಸ್ ಆದ್ಮೇಲೆ ಐ ಹ್ಯಾವ್ ಗಿವನ್ ಅಪ್ ಬಿಕಾಸ್ ಮೈ ಸ್ಕ್ರಿಪ್ಟ್ ಈಸ್ ನಾಟ್ ಅಪ್ ಟು ಹಿಸ್ ಮಾರ್ಕ್. ಆನ್ ದಟ್ ಡೇ ಐ ಡಿಸೈಡೆಡ್ ಐ ವಾಂಟ್ ಟು ಮೇಕ್ ಒನ್ ಮೋರ್ ಫಿಲ್ಮ್ ವಿಚ್ ಆಲ್ರೆಡಿ ಐ ರೋಟ್ ದ ಸಬ್ಜೆಕ್ಟ್. ಇವತ್ತು ಸರ್ ಅಂದು ದಡ್ಬಲ ಕೈಂಡ್ ಆಫ್ ಸಿನಿಮಾ ಮಾಡೋಕ್ಕೆ ಇದಿಂದ ಮೈ ಜೋ ಅಂದ್ರೆ ನಾನು ಇವತ್ತೇ ಹೇಳ್ತೀನಿ, ನಾನು ಐ ಕೋಂಟ್ ಟೇಕ್ ಅ ರಿಸ್ಕ್ ಸಮನ್ ಹೀರೋ ಗೆಲಿಂಗ್ ಐ ಕಾಂಟ್ ಪುಟ್ ಇನ್ ರಿಸ್ಕ್ ಬಿಕಾಸ್ ನನ್ನ ಜಾನಲ್ ಬಂದರೆ ದೇರ್ ಇಸ್ ಎ ಚಾನ್ಸಸ್ ಆಫ್ ಎನಿಥಿಂಗ್ ಆಗ್ಬೋದು, ಅದು ಡಿಸಾಸ್ಟರ್ ಆಗ್ಬೋದು, ಸೊಲೇಟ್ ಎನಿಥಿಂಗ್ ಹ್ಯಾಪನ್ ಬಿಕಾಸ್ ದಟ್ ಜಾನರ್ ಇಸ್ ಲೈಕ್ ದಟ್. ಬಟ್ ಅವ್ರ ಜಾನರ್ ಹೋದರೆ ವಾಟ್ ಕ್ಯಾನ್ ಐ ಡೂ ಅಂದರೆ ಐ ಜಾಯಿನ್ ದೇ. ಬಟ್ ಅಲ್ಲಿ ಹೋದ್ಮೇಲೆ ಅರ್ಥಾಗಿದೆ ಇಸ್ ಕೊಲೋಸರ್ ಇಸ್ ಕೊಲೋಸರ್ ಅಂದರೆ ಇದು ಯೂಶಲಿ ಇಸ್ ನಾಟ್ ಎ ಪ್ಲೇಸ್ ಇನ್ ದಸ್ ರೀಸನ್ ಐ ಸ್ಟೇ ಹಿಯರ್. ಎಲ್ಲ ಆದಮೇಲೆ ಈ ಜಸ್ಟಿಫೈಡ್ ಮೈ ಸ್ಕ್ರಿಪ್ಟ್ ಲೈಕ್ ದಟ್ ಬಿಯಾಂಡ್ ದ ಲಿಮಿಟ್. ಬಟ್ ಇವತ್ತು ಅವರು ಈ ಸೇಮ್ 15th ಅಂದರೆ ನಾಟ್ 15th. ಐ ಮೇಡ್ ಎ ಸ್ಕ್ರಿಪ್ಟ್ ವೇರ್ ಹೋಲ್ ವರ್ಲ್ಡ್ ವಿಲ್ ಲುಕ್ ಎಟ್ ಹಿಮ್ ಅನ್ನೋ ಥರ ಸ್ಕ್ರಿಪ್ಟ್ ಐ ಹ್ಯಾವ್ ಆಲ್ರೆಡಿ ರೋಟ್ ದ ಸ್ಕ್ರಿಪ್ಟ್. ದಟ್ ಈಸ್ ಈ ಸ್ಟೇಜಲ್ಲಿ ಇದಕ್ಕಂದರೆ ಏನೋ ಒಂದು ಹೀರೋ ಡ್ಯಾಟ್ ಕಾಂಬಿನೇಷನ್ ಇಸ್ ಆಫ್ ಓಪನ್. ಬಟ್ ನಾನು ಗಣೇಶ್ ಜೊತೆನೇ ಆ ಸಿನಿಮಾ ಮಾಡ್ತೀನಿ ಅದಕ್ಕಂದರೆ ದಟ್ ಸ್ಕ್ರಿಪ್ಟ್ ಮ್ಯಾಚಸ್ ನಿಯರ್ಲಿ ಮ್ಯಾಚಸ್ ಬಿಕಾಸ್ ಐ ವಾಂಟ್ ಟು ಡಾಮಿನೇಟ್ ಹಿಮ್ ಆಸ್ ಎ ಡೈರೆಕ್ಟರ್. ಈ ಸಿನಿಮಾ ಅದು ಮಾಡಿಲ್ಲ, ಈ ಡಾಮಿನೇಟೆಡ್ ಹೋಲ್ ಫಿಲ್ಮ್ ವಿಲ್ ಬಂದ ಎವ್ರಿ ಆಕ್ಟರ್ಸ್ ಅದು ಐ ವಿಲ್ ಟೆಲ್ ರೈಟ್ ನೌ. ಬಟ್ ಆಸ್ ಎನ್ ಆಕ್ಟರ್ ಈಸ್ ಬಿಯಾಂಡ್ ಮೈ ಇಮ್ಯಾಜಿನೇಷನ್. ಸೊ ದಟ್ ಸ್ಕ್ರಿಪ್ಟ್ ಐ ಆಮ್ ಗೋಯಿಂಗ್ ಟು ಅನೌನ್ಸ್ ಹಿಮ್ ವೆರಿ ಸೂನ್. ದಟ್ ಈಸ್ ಆಲ್ರೆಡಿ ದೇ. ದಟ್ಸ್ ಮೈ ಪ್ರಾಮಿಸ್. ಥ್ಯಾಂಕ್ ಯು ಸರ್. ಐ ಆಮ್ ಸೇಯಿಂಗ್ ದ ಜಾನರ್ ಆಲ್ಸೋ ಐ ಆಮ್ ಸೇಯಿಂಗ್ ನಾನು ಅದೇ ಹೇಳ್ತೇನೆ ಸರ್, ಜಾನರ್ ಬಿಟ್ಬಿಡೋದು ಸರ್. ಬಟ್ ಗಣೇಶನ್ ಐ ಅಸ್ಟೋನಿಶ್ ಮೈ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರೆ ಐ ಅದೇ ಹೇಳ್ತೇನೆ ಸರ್, ಗಣೇಶದಲ್ಲಿ ಏನು ಮಾಡಿದ್ರು ಐ ಕೋಂಟ್ ಕ್ಲೈಂಬ್. ನಾನು ಇನ್ನ ನಿಮ್ಗೆ ಹೇಳಿದ್ರೆ ಈಸ್ ಇನ್ ಲೈಕ್ ಟ್ವಿನ್ ಟವರ್ಸ್ ಟಾಪ್ ಫ್ಲೋರ್ ಐ ಆಮ್ ಡೌನ್ ಫ್ಲೋರ್ ಆಸ್ ಎ ಆಕ್ಟರ್ ಅಂಡ್ ಡೈರೆಕ್ಟರ್ ಅದೇ ಹೇಳ್ತಾ ಇದ್ದೀನಿ. ದಟ್ ಈಸ್ ಏನ್ ಅನ್ಸುತ್ತೆ ಈಸ್ ನಾಟ್ ಎ ಪ್ರೈಸ್ ಇನ್ ಪ್ಲೀಸ್ ಡೋಂಟ್ ಟೇಕ್ ಅಸ್ ಬಿಕಾಸ್ ನಾನು ಆನ್ ಸ್ಟೇಜಲ್ಲಿ ನಾನು ಪ್ರೈಸೇ ಮಾಡಲ್ಲ ಯೂಶಲಿ ಡು. ಬಟ್ ಆಸ್ ಅನ್ ಆಕ್ಟರ್ ಇಟ್ ಈಸ್ ಮೈ ಆನೆಸ್ಟ್ ವರ್ಡ್ಸ್. ಅದಕ್ಕೆ ನಾನು ಐ ಆಮ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟೈಮ್ ಫಾರ್ ದಿಸ್ ಮೂಮೆಂಟ್ ಬಿಕಾಸ್ ಇಷ್ಟು ದಿನ ಹೇಳ್ತಾ ಏನು ಐ ಡೋಂಟ್ ನಿಮ್. ಬಟ್ ಈಸ್ ಆನೆಸ್ಟ್ ವರ್ಡ್ಸ್ ಸರ್, ಆಸ್ ಅನ್ ಆಕ್ಟರ್ ಐ ಕೋಂಟ್ ಎಕ್ಸ್ಪ್ಲೋರ್. ಆ್ಯಂಡ್ ಸೆಕೆಂಡ್ ಥಿಂಗ್ ಅಪಾರ್ಟ್ ಫ್ರಮ್ ದಿಸ್ ದಟ್ ರೀಸನ್ ಐ ಪ್ರಾಮಿಸ್ಡ್ ಆಲ್ಸೋ ದಟ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ನನ್ನ ಫರ್ದರ್ ಅಂದರೆ ಒಂದು ಒಂದು ಮ್ಯಾಜಿಕಲ್ ಅಂತ ಅಂತೀವಲ್ಲ ಸರ್, ದಟ್ ಮ್ಯಾಜಿಕ್ ಐ ಡೂ ವಿತ್ ಗಣೇಶ್ ಸರ್ ಬಿಕಾಸ್ ನನ್ನ ಸ್ಕ್ರಿಪ್ಟ್ಗೆ ಮ್ಯಾಚ್ ಆಗೋ ಒಂದು ಆ್ಯಕ್ಟರ್ ಇದ್ದಾರೆ ಅನ್ನೋದು ಐ ಫೆಲ್ಟ್ ದೋಸ್ 7-8 ಡೇಸ್ ಎವ್ರಿ ಡೇ ಆನ್ ದ ಸೆಟ್. ಅಫ್ಕೋರ್ಸ್ ಸಮಟೈಮ್ಸ್ ಐ ಕಾಲ್ ಐ ಟೋಲ್ಡ್ ಹಿಮ್ ಆಲ್ಸೋ ಸರ್ ಐ ಕೋಂಟ್ ಮೀಟ್ ಯುವರ್ ಆಕ್ಟಿಂಗ್ ಸ್ಕಿಲ್ಸ್ ಅಂತ. ದಟ್ ಇಸ್ ಆನ್ ಕಾನ್ಫಿಡೆಂಟ್ ಐ ಆಮ್ ಸೇಯಿಂಗ್ ಎಂಟೈರ್ ವರ್ಲ್ಡ್ ಸರ್. ಇಲ್ಲ ಇವ್ರಿಗೆ ಅವಾಗ ಹೇಳ್ತಿದ್ರು ಬಟ್ ನಾನು ತುಂಬ ಕಷ್ಟದಲ್ಲೇ ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ಅವ್ರಿಗೆ ಈಸಿ ಅನಿಸಿದೆ. ಬಟ್ ಈಚ್ ಆ್ಯಂಡ್ ಎವ್ರಿ ಸೀನ್ ಅವರು ಸರ್ ನೀವು ನರೇಟ್ ಮಾಡಿದಾಗ ಆ್ಯಕ್ಟ್ ಮಾಡಬೇಕಂದ್ರು ಅಷ್ಟೇ ಹೇಳ್ತಿದ್ರೆ ಸರ್ ನಿಮ್ಗೆ ನೆನಪಿದೆ ನೆನಪಿಲ್ಲ ಅನ್ನೋರು. ಸೊ ಸೀನಲ್ಲಿ ಸರ್ ನಿಮಗೆ ಇವರು ನೆನಪಿದೆ ಇವ್ರು ನೆನಪಿಲ್ಲ ನೀವು ಆ್ಯಕ್ಟ್ ಮಾಡಿ ಅಂತ ಹೇಳೋರು. ನಾನು ಏನೇನೋ ಮಾಡಿಬಿಟ್ಟಿದ್ದೀನಿ ಅಂದರೆ ಓಕೆ ಈ ಮೂಮೆಂಟಲ್ಲಿ ನಾನು ಏನು ಮಾಡಬೇಕು ಅನ್ನೋ ಥರ ಮಾಡಿದ್ದೀನಿ. ಡೈರೆಕ್ಟ್ರಿಗೆ ಇಷ್ಟ ಆದರೆ ನನ್ನ ಫಸ್ಟ್ ಪ್ರೇಕ್ಷಕರು ಡೈರೆಕ್ಟ್ರು ಅವ್ರು ಖುಷಿ ಆದರೆ ನಾನು ಆಡಿಯನ್ಸ್ನೂ ಖುಷಿ ಪಡಿಸ್ತೀನಿ ಇಡೀ ತಂಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರಾಜು ಸರ್ ಆ ಪ್ರೀತಿಗೆ ಅವ್ರ ನಿಮ್ಮ ಮಾತಿಗೆ ನೀವು ಹೇಳ್ತಿರೋ ಸ್ಕ್ರಿಪ್ಟ್ನ ಓವರ್ಕ್ ಇಲ್ಲ ಇಲ್ಲ ಸರ್ ನನ್ನ ಸ್ಕ್ರಿಪ್ಟ್ಗೆ ನಿಮ್ಗನ್ಸಿದೆ ಬಟ್ ನನಗನ್ಸಿದೆ ಓಕೆ ಈ ಸ್ಕ್ರಿಪ್ಟ್ಗೆ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಕರೆಕ್ಟಾಗಿ ಮಾಡಿದ್ದೀನಲ್ಲ ಕರೆಕ್ಟಾಗಿ ಮಾಡಿದ್ದೀನಲ್ಲ ಅಂತ. ಬಟ್ ನಿಮ್ಮ ಈ ಅಪ್ರಿಸಿಯೇಷನ್ ಏನಿದೆ ಥ್ಯಾಂಕ್ ಯು ಸರ್ ಖಂಡಿತವಾಗ್ಲೂ ಮನಸ್ಸಿಂದ ತಗೋತೀನಿ. ಇದರಿಂದ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ ಖಂಡಿತವಾಗ್ಲೂ. ನೆಕ್ಸ್ಟ್ ಏನು ಹೇಳ್ತಿದ್ದಾರಲ್ಲ ಸರ್ ಅದನ್ನು ಅದು ಮಾಡಬೇಕಾದ್ರೂ ಇಟ್ಸ್ ಮೈ ಪ್ರಾಮಿಸ್ ಆ ಸಿನಿಮಾ ಮಾಡಿ ಇದೇ ಥರ ಪ್ರೆಸ್ ಮೀಟ್ ಮಾಡಬೇಕಾದ್ರೂ ನಿಮ್ಮ ಬಾಯಲ್ಲಿ ಇದೇ ಪದ ಬರೆಸ್ತೀನಿ ಸರ್ ನೀವು ನಮ್ಮ ಸ್ಕ್ರಿಪ್ಟ್ನ ಇದು ಮಾಡಿದ್ರಿ ಅಂತ. ಆಲ್ರೆಡಿ ಯು ಆರ್ ಕೇಪಬಲ್ ಅದು ದಟ್ಸ್ ಮ್ಯಾಜಿಕ್ ಐ ವಿಲ್ ಶೋ ಬಿಕಾಸ್ ನಾನು ಐ ಆಮ್ ವೆರಿ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ದಟ್ ಮ್ಯಾಜಿಕ್ ಐ ಡೂ ವಿತ್ ದಟ್ ಸ್ಕ್ರಿಪ್ಟ್ ಅನ್ನೋದು ಬಿಕಾಸ್ ಆಲ್ರೆಡಿ ವೆಪನ್ ಇಸ್ ನೆಕ್ಸ್ಟ್ ಟು ಮಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಐ ವಾಂಟ್ ಟು ಬಿಫೋರ್ ಕ್ಲೋಸಿಂಗ್ ಆನ್ ದ ಮ್ಯಾಜಿಕಲ್ ಥಿಂಗ್ಸ್ ಅಬೌಟ್ ಸಮ್ ಆಕ್ಟರ್ಸ್ ನಾಟ್ ಆಲ್ ದ ಆಕ್ಟರ್ಸ್ ಲೆಟ್ ಇಟ್ ನಾನು ಆ್ಯಕ್ಚುಲಿ ಅಂದರೆ ನೋ ಸರ್ ಸರ್ ಎವರೆಸ್ಟ್ ಬಗ್ಗೆ ಹೂ ವಿಲ್ ಸೇ ಸರ್ ಇಸ್ ಎವರೆಸ್ಟ್ ಅಷ್ಟೇ we don't say about Everest. I will say about small mountains. Now, now, well, I issue Ganga Betta. Sanna, sanna, well, I really, some things were, I mean, because I feel media is very close to me. That's the reason I'm so openly talking to you. Ilayan, sir,
apart from, of course, now Ganesh sir, what I want to convey, sir, express is over, sir. Apart from this one, actors in cinema, the role of actors, everyone, almost 40 actors, everybody has their own role, because to accommodate all the actors in one is very difficult. Idrali, I mentioned some names, sir. One is like a senior legend actress like Srinivas Murthy, because when he's acting, it's wonderful. Those all things where I can take the performances. After Ganesh, the second grade, I want to give the Malvika. Where very, very first sight when I struck her, till last minute, yeah, this is the girl, Anna Dindala. She did like her because her whole performance, usually heroine dates on the cinema, 50% of dates, of course, you know, she acted equal dates of hero. Almost 82 days she is there. You can ask state of heroine because that is rarely happens. Any heroine has to span single, that's one thing. One Malvika, I want to say thanks because you have thrown the film and you did well. And these three actors, I want to say about those three, Trimurti, Rangai Raghu sir and Sadhu Gokhale. Everest. Yes. He's there. But Sadhu sir, he worked with me. Already worked, I know him. But Raghu and Rangai Raghu sir. Rangai Raghu sir character. Giri and Rangai Raghu. Sir. Giri and Rangai Raghu sir. Those two sir, Raghu sir, and I want to say thanks to you because our character name, humor stinge ugly, his performance ugly, these three guys is wonderful. In front of the media, I'm saying, sir, you're finest actors, sir, you three are finest actors. That's all for the Krishnan Ganesh Sakhi as in now. And we have a lot of events. Yes. No, we'll meet next 40 days. So that's how we close. That's all. And finally, on behalf of my friend, I want to say, of course, Prashant is not there. Of course, Prerna, in behalf of you, I'm saying thanks to you. And Prashant also. Thanks, Prashant. And Prerna, our first time, Papa Mathadi, of course, producer. Okay. ಚೆನ್ನಾಗಿ ಮಾತಾಡ್ತೀರಿ ಪ್ರೇರಣ ಅವರು. ನೀವು ಪ್ರಶಾಂತ್ ಅವ್ರು ಫೋನ್ ಮಾಡಿ ಹೇಳ್ಬೋದು, ಪಾಪ ಎಲ್ಲರಿಗಿಂತ ನಾನೇ ಚಿಚ್ಚಿ ಕೆಡವಿದ್ದು. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ವೈಬ್ ನ ಹಾಗೆ ಕಾಪಾಡ್ಕೊಂಡ್ಬಂದಿದೆ. ಐ ಎಮ್ ನಾಟ್ ಕಂಪೇರಿಂಗ್, ಬಟ್ ಅಂತದ್ದೇ ಇನ್ನೊಂದು ಸಿನಿಮಾ ಅಂತಂದ್ರೆ ಕೃಷ್ಣನ್ ಪ್ರಣಯ ಸಖಿ ಆಗಬಹುದು ಅಂತ ಖಂಡಿತವಾಗ್ಲೂ ನಮ್ಮೆಲ್ರಿಗೂ ನಂಬಿಕೆ ಇದೆ. ಆಗಸ್ಟ್ 15ಕ್ಕೆ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಿದೆ. ಜೊತೆಗೆ ಆಲ್ರೆಡಿ ಎರಡು ಹಾಡುಗಳನ್ನ ರಿಲೀಸ್ ಮಾಡಲಾಗಿದೆ. ಮೂರನೇ ಹಾಡು